بسم الله والحمد لله والصلاة والسلام على أشرف المرسلين وعلى آله وصحبه الفائزين برضا الله أما بعد ಗೌರವಾನ್ವಿತ ತೀರ್ಪುಗಾರರೆ, ಬಹುಮುಖ ಪ್ರತಿಭೆಗಳ ಮುಂದೆ ನನಗರ್ಪಿತವಾದಂತಹ ವಿಷಯ ಸಜ್ಜನ ಸರಣಿ. ಈ ಪ್ರಸ್ತುತ ವಿಷಯದಲ್ಲಿ ಸುನ್ನತ್ ಜಮಾತಿನ ನೈಜ ಆಶಯ ಆದರ್ಶಗಳು, ಅದಕ್ಕಿರುವ ಪುರಾವೆಗಳು ಹಾಗೂ ವಹಾಬಿಗಳ ಮಂಟುವಾದಗಳನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ವಿಸ್ತರಿಸಲು ನಾನು ಬಯಸುತ್ತಿದ್ದೇನೆ. ಪ್ರೀತಿಯ ಸಹೋದರರೇ, ಈ ಜಗತ್ತಿನಲ್ಲಿ ಹಲವಾರು ಜಾತಿ ಮತ ಪಥ ಪಂಗಡಗಳು ಇದ್ದರೂ ಕೂಡ ಅಲ್ಲಾಹನ ಬಳಿ ಸ್ವೀಕೃತವಾದಂತಹ ಒಂದು ಧರ್ಮವಿದ್ದರೆ ಪವಿತ್ರವಾದಂತಹ ಇಸ್ಲಾಂ ಧರ್ಮ ಮಾತ್ರವಾಗಿದೆ. ಇದಕ್ಕೆ ಸೂಚಿಸಿದ ಪವಿತ್ರವಾದಂತಹ ಕುರ್ಆನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಇನ್ನ ದೀನ ಇಂದ ಅಲ್ಲಾಹಿಲ್ ಇಸ್ಲಾಂ, ಅಲ್ಲಾಹನ ಬಳಿ ಸ್ವೀಕೃತವಾದ ಧರ್ಮವಿದ್ದರೆ ಪವಿತ್ರವಾದಂತಹ ಇಸ್ಲಾಂ ಧರ್ಮ ಮಾತ್ರವಾಗಿದೆ. ಇಸ್ಲಾಮಲ್ಲದ ಮತವನ್ನು ಯಾರಾದರೂ ಇಲ್ಲಿ ಅನುಷ್ಠಿಸಿದೆ ಆದರೆ ಅವನಿಂದ ಅದು ಸ್ವೀಕೃತಗೊಳಿಸಲು ಸಾಧ್ಯವಿಲ್ಲ ಎಂದು ಪ್ರಸ್ತುತವಾದಂತಹ ಪರಿಶುದ್ಧವಾದಂತಹ ಕುರ್ಆನಿನಲ್ಲಿ ಅತ್ಯಂತ ಸವಿಸ್ತಾರವಾಗಿ ಎಳೆಯಳಿಯಾಗಿ ವಿವರಿಸುವಂತಹ ಒಂದು ಸಂದರ್ಭ. ಪ್ರೀತಿಯ ಸಹೋದರರೇ, ಈ ಒಂದು ಕಾಲಘಟ್ಟದಲ್ಲಿ ಈಗ ನಮಗೆ ಮನದಟ್ಟಾಯಿತು, ಅಲ್ಲಾಹನ ಬಳಿ ಸ್ವೀಕೃತವಾದಂತಹ ಧರ್ಮ ಪವಿತ್ರವಾದಂತಹ ಇಸ್ಲಾಂ ಧರ್ಮ ಮಾತ್ರವಾಗಿದೆ. ಆದರೆ ಇಂದು ವಿಶುದ್ಧ ಇಸ್ಲಾಮಿನ ಹೆಸರಲ್ಲಿ ಹಲವಾರು ಸಂಘಟನೆಗಳು ಕಾರ್ಯಾಚರಿಸುತ್ತಿರುವಾಗ ನಾವಾಗಿದ್ದೇವೆ ನೈಜ ಕುರ್ಆನಿನ ವಕ್ತಾರರು, ನಾವಾಗಿದ್ದೇವೆ ನೈಜ ಸುನ್ನತ್ತಿನ ವಕ್ತಾರರು ಎಂಬಿತ್ಯಾದಿ ಪೊಳ್ಳುವಾದಗಳನ್ನು ಜನ ಸಮೂಹದ ಮುಂದೆ ವಿಸ್ತರಿಸುತ್ತಾ, ಜನರ ವಿಚಂಡವಾದಿಗಳನ್ನು ಜನರ ಮುಂದೆ ವಿಸ್ತರಿಸುತ್ತಾ ಇರುವಾಗ ಯಾರಾಗಿದ್ದಾರೆ ನೈಜ ಸಜ್ಜನ ಸರಣಿಯಲ್ಲಿರುವಂತಹ ಪಂಗಡ ಯಾವುದೆಂದು ನಾವು ಒಮ್ಮೆ ಮನಗಾಣಬೇಕಾಗಿದೆ. ಪ್ರೀತಿಯ ಸಹೋದರರೇ, ಪರಿಶುದ್ಧವಾದಂತಹ ಕುರ್ಆನಿನಲ್ಲಿ ಓರ್ವ ವ್ಯಕ್ತಿ ಒಂದು ದಿವಸಕ್ಕೆ 17 ಬಾರಿ ನಿರ್ವಹಿಸುವಂತಹ ನಮಾಜಿನಲ್ಲಿ ಅವನು ಪ್ರಾರ್ಥಿಸುವಂತಹ ಒಂದು ಪ್ರಾರ್ಥನೆ ಇದೆ, ಇಹ್ದಿನ ಸಿರಾತುಲ್ ಮುಸ್ತಕೀಂ, ಅಲ್ಲಾಹನೇ ನನ್ನನ್ನು ನೀನು ನೈಜ ಸುನ್ನತ್ ಜಮಾತಿನ ಪದದಲ್ಲಿ ನೀನು ನನ್ನನ್ನು ಅನುಗ್ರಹಿಸು, ನೈಜವಾದಂತಹ ಪದದಲ್ಲಿ ನೀನು ನನ್ನನ್ನು ಅನುಗ್ರಹಿಸು ಎಂದು ಓರ್ವ ಮುಸಲ್ಮಾನನು ಪ್ರಾರ್ಥಿಸುವಾಗ ಯಾರಾಗಿದ್ದಾರೆ ನೈಜ ಮುಸಲ್ಮಾನ? ತದನಂತರದ ಆಯತ್ತಿನಲ್ಲಿ, ತದನಂತರ ಸೂಕ್ತದಲ್ಲಿ ಅಲ್ಲಾಹನು ಎಷ್ಟೊಂದು ಸುಂದರವಾಗಿ ವಿವರಿಸುತ್ತಾನೆ, ಸಿರಾತಲ್ಲದೀನ ಅನ್ಅಮ್ತ ಅಲೈಹಿಂ ಗೈರಿಲ್ ಮಗ್ಲೂಬಿ ಅಲೈಹಿಂ ವಲಲ್ಲಾಲೀನ್, ಅಲ್ಲಾಹನೇ ನೀನು ಅನುಗ್ರಹಿಸಿದಂತಹ ಸಜ್ಜನರ ಸರಣಿಯ ಪಥವಾಗಿದೆ, ಆ ಪಥದಲ್ಲಿ ನನ್ನನ್ನು ಮುನ್ನಡೆಸು ಅಲ್ಲಾ ಎಂದು ಓರ್ವ ಮುಸಲ್ಮಾನ ಅತ್ಯಂತ ಸವಿಸ್ತಾರವಾಗಿ ಭಕ್ತಿ ನಿರ್ಬಲವಾಗಿ ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಈ ಪರಿಶುದ್ಧವಾದಂತಹ ಕುರ್ಆನಿನಲ್ಲಿ ಅಲ್ಲಾಹನು ಸಜ್ಜನ ಸರಣಿ ಯಾವುದೆಂದು ಉಪಯೋಗಿಸಿದ ಶೈಲಿ ನಾವು ಮನಗಾಣಬೇಕಾಗಿದೆ. ಇಲ್ಲಿ ಅಲ್ಲಾಹನು ಕುರ್ಆನಿನ ಸುನ್ನತ್ತಿನ ವಕ್ತಾರರೆಂದು ಅಲ್ಲಾಹನು ಹೇಳಿಲ್ಲ. ಅಲ್ಲಾಹನು ಹೇಳಿದ್ದು ಅಲ್ಲಾಹನು ಅನುಗ್ರಹಿಸಿದವರ ಮಾರ್ಗ, ಆ ಅನುಗ್ರಹಿಸಿದವರ ಮಾರ್ಗ ಯಾವುದು ಬೇರೊಂದು ಸೂಕ್ತದಲ್ಲಿ ಕಾಣುತ್ತದೆ. ಸಹೋದರರೇ, ವಮನ್ ಯುತು ಇಲ್ಲಾಹ ವರಸೂಲ ಫೌಲಾಯಿಕ ಮಅಲ್ಲದೀನ ಅನ್ಅಮಲ್ಲಾಹು ಮಿನನ್ ನಬಿಯಿನ ವಸ್ಸಿದ್ದೀಕಿನ ವಸ್ಸುಹದಾಯಿ ವಹಸನ ಉಲಾಯಿಕ ರಫೀಕಾ. ಅಲ್ಲಾಹನೇ, ಪ್ರವಾದಿಗಳು, ಸತ್ಯವಂತರು, ರಕ್ತ ಸಾಕ್ಷಿಗಳು, ಸಜ್ಜನ ಸರಣಿ, ಸಜ್ಜನ ಸಾತ್ವಿಕರಾದಂತಹ ನೈಜ ಪದದಲ್ಲಿ ನನ್ನನ್ನು ಮುನ್ನಡೆಸು ಅಲ್ಲಾ ಎಂದು ಎಷ್ಟೊಂದು ಸವಿಸ್ತಾರವಾಗಿ ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ, ಆದರೆ ಪ್ರೀತಿಯ ಸಹೋದರರೇ, ನಮಗೆ ಮನದಟ್ಟಾಯಿತು, ಅಲ್ಲಾಹನು ಅನುಗ್ರಹಿಸಿದ ಪ್ರವಾದಿಗಳ, ಸತ್ಯವಂತರ, ಸತ್ಯವಿಶ್ವಾಸಿಗಳ ಹಾಗೂ ರಕ್ತ ಸಾಕ್ಷಿಗಳ ಮಾರ್ಗವಾಗಿದೆ ನೈಜವಾದಂತಹ ಸುನ್ನತ್ ಜಮಾತಿನ ಆದರ್ಶ. ಪ್ರೀತಿಯ ಸಹೋದರರೇ, ಪರಿಶುದ್ಧವಾದ ಕುರ್ಆನಿನ ಮೂಲಕ ನನಗೆ ಮನದಟ್ಟಾಗುತ್ತಾ ಇದೆ ನೈಜವಾದಂತಹ ಸುನ್ನತ್ ಜಮಾತ್ ಅದಾಗಿದೆ ಸಜ್ಜನ ಸರಣಿ. ಪ್ರವಾದಿ ವರ್ಯರು ಹೇಳುತ್ತಾರೆ, ನನ್ನ ಕಾಲದ ನಂತರ ಈ ಒಂದು ಲೋಕದಲ್ಲಿ ಯಾರಾದರೂ ಜೀವಿಸಿದ್ದೆ ಆದಲ್ಲಿ ಅವನು ಇಲ್ಲಿ ಹಲವಾರು ಅಭಿಪ್ರಾಯ ಭಿನ್ನ ವ್ಯತ್ಯಾಸಗಳನ್ನು ಅವನು ಕಾಣುತ್ತಾನೆ, ಆಗ ಅದಕ್ಕಿರುವ ಪರಿಹಾರ ಏನು ನಾವು ಮನಗಾಣೋಣ. ಪ್ರವಾದಿ ವರ್ಯರು ಹೇಳುತ್ತಾರೆ,
ಫಾಲೈಕುಂ ಬಿಸುನ್ನತಿ, ಅವನು ನನ್ನ ಚರ್ಯೆಯನ್ನು ಹಿಂಬಾಲಿಸಲಿ, ಮಾತ್ರ ಅಲ್ಲ ವಸುನ್ನತಲ್ ಖುಲಫಾಯಿ ರಾಶಿದೀನ್ ಅಲ್ ಮಹದೀನ ತಮಸ್ಸಕು ಬಿಹಾ ವಲ್ಲು ಅಲೈಹಾ ಬಿನ್ನವಾಜಿ. ಎಷ್ಟೊಂದು ಸುಂದರವಾಗಿ ಮಂದಮಾರುತರೆ ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ವಿವರಿಸಿಕೊಡುತ್ತಾ ಇದ್ದಾರೆ. ನನ್ನನ್ನು ಹೆಜ್ಜೋಪ ಹೆಜ್ಜೆಗೂ ಪಾಲಿಸಿದಂತಹ ಸಜ್ಜನರ ಪದದಲ್ಲಿ ನೀವು ಗಟ್ಟಿಯಾಗಿ ಹಿಡಿಯಿರಿ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳುವಾಗ ಮಾತ್ರವಲ್ಲ ಪ್ರೀತಿಯ ಸಹೋದರರೇ, ಮಜ್ಮೂಲ್ ಫತಾವದಲ್ಲಿ ಹೇಳುತ್ತಾರೆ, ಫಮನ್ ತಮಸ್ಸಕ ಬಿಸುನ್ನತಿಲ್ ಖುಲಫಾ ಫಕದ್ ಅತಾ ಅಲ್ಲಾಹ ವರಸೂಲ. ಎಷ್ಟೊಂದು ಸವಿಸ್ತಾರವಾಗಿದೆ, ಎಷ್ಟೊಂದು ಹಗಲು ಬೆಳಕಿನಂತೆ ನಮಗೆ ಇಲ್ಲಿ ವ್ಯಕ್ತವಾಗುತ್ತಾ ಇದೆ ನೈಜವಾದಂತಹ ಪಥ. ಅದು ಸುನ್ನತ್ ಜಮಾತ್ ಮಾತ್ರವಾಗಿದೆ. ಮಾತ್ರವಲ್ಲ ಕಾಲಲ್ ಇಮಾಮ ರಾಜಿ ರಾಜಿ ರಹಿಮಹುಲ್ಲಾ ಹೇಳುತ್ತಾರೆ, ಇನ್ನತ್ತಿಬಾ ಗೈರ ಸಬೀಲಿಲ್ ಮುಮಿನಿ ಫಹುವ ಹರಾ. ಸುನ್ನತ್ ಜಮಾತ್ ಅಲ್ಲದ ನೀವು ಬನದಟ್ಟು ಮಾಡಬೇಕು. ಸುನ್ನತ್ ಜಮಾತ್ ಅಲ್ಲದ ಆ ಮತ ಅಲ್ಲದ ಬೇರೆ ಯಾವುದು ಪಂಗಡಗಳು ನೀವು ಸ್ವೀಕರಿಸುತ್ತಾದರೆ ಅದು ಹರಾಮ್ ಆಗಿದೆ. ಪ್ರೀತಿಯ ಸಹೋದರರೇ, ಪುಣ್ಯ ಪ್ರವಾದಿ ವರ್ಯರನ್ನು ಹೆಜ್ಜೋಪ ಹೆಜ್ಜೆಗೂ ಎಡೆಬಿಡದೆ ಪಾಲಿಸಿದಂತಹ ಸ್ವಹಾಬಿ ವರ್ಯರು, ರಕ್ತ ಸಾಕ್ಷಿಗಳು, ಸಜ್ಜನ ಸಾತ್ವಿಕರಾದಂತಹ ಪುರುಷರು, ಔಲಿಯಾಗಳು, ಮುಹದ್ದಿಸಿಗಳು, ಮುಸನ್ನಿಫಿಗಳು ನಮಗೆ ತೋರಿಸಿಕೊಟ್ಟಂತಹ ಒಂದು ಉದಾತ್ತವಾದ ಮಾರ್ಗದ ವಿಧಿಯಲ್ಲ, ಅವರು ಕಲಿಸಿಕೊಟ್ಟಂತಹ ಸುನ್ನತ್ ಜಮಾಯತಿನ ಆದರ್ಶವಿದೆಯಲ್ಲ, ಅದಾಗಿದೆ ನೈಜವಾದಂತಹ ಪಥ. ಇದು ಬಿಟ್ಟು ಯಾವುದೇ ಪಥಗಳು ಪಂಗಡ ಬಂದರೂ ಕೂಡ ನೀವು ಅನುಸರಿಸಬಾರದು. ಪ್ರವಾದಿ ವರ್ಯರು ಹೇಳುತ್ತಾರೆ ಏನೆಂದು ಗೊತ್ತೇ, ಯಕೂನು ಫಿ ಆಖಿರಿ ಜಮಾನಿ ದಜ್ಜಾಲೂನ ಕಜ್ಜಾಬೂನ ಯಾತೂನ ಕುಮ್ಮಿನ ಲಹಾದಿಸಿ ಬಿಮಾ ಲಂ ತಸ್ಮೌ ಅಂತುಮ ಅಬಾಕುಂ ವಲಾ ಅಬಾಕುಂ ವಇಯಾಕುಂ ವಇಯಾಹುಂ. ನೀವು ಹಾಗೂ ನಿನ್ನ ಮುನ್ ಮಾತಾ ಪಿತರುಗಳು ಕಂಡು ಕೇಳರಿಯದ ಹಲವಾರು ಆಸೆಗಳು ಇಲ್ಲಿ ವಹಾಬಿ ನೂತನವಾದಿಗಳು ಬರುತ್ತಾರೆ. ಅವರಿಗೆ ಪ್ರವಾದಿವರು ನಮಗೆ ಪ್ರಾರ್ಥಿಸಿದ ಪ್ರಾರ್ಥನೆ ಏನು ಗೊತ್ತೇ, ನೀವು ಅವರೊಂದಿಗೆ ಜಾಗೃತರಾಗಿರಿ ಎಂದು 1400 ವರ್ಷಗಳಕ್ಕಿಂತ ಮುಂಚೆ ಹಜರತ್ ಪೈಗಂಬರು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಾರುವಾಗ, ಪ್ರೀತಿಯ ಸಹೋದರರೇ, ನೂತನವಾದಿಗಳನ್ನು ನಾವು ಜಾಗೃತ ವಹಿಸಬೇಕು. ವಹಾಬಿಗಳೇ, ನಿಮ್ಮ ಪೊಳ್ಳುವಾದಗಳನ್ನು ವಿತಂಡವಾದಗಳನ್ನು ತಿಳಿಯದ ಕೂಸುಗಳು ನಾವಲ್ಲ, ನಿಮ್ಮ ಪೊಳ್ಳುವಾದಗಳನ್ನು ಅರಬಿ ಸಮುದ್ರದ ಕಡಲಾಸೆ ಇಳಿಯಲು ನಾವು ಸದಾ ಸಮಯ ಬದ್ಧರಾಗಿದ್ದೇವೆ. ಕರ್ನಾಟಕ ರಾಜ್ಯ ಪ್ರತಿಭೋತ್ಸವ ಇದಕ್ಕೊಂದು ಸ್ಫೂರ್ತಿಯಾಗಲಿ ಎಂದು ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ. السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين. أما بعد، پریتیہ مترے وشدہ رسول صلى الله عليه وسلم رو ಕಲಿಸಿದ ಆಶಯ ಆದರ್ಶಗಳಲ್ಲಿ ಒಂದಾಗಿದೆ ಮರಣದ ಮನೆಯಲ್ಲಿ ಕುರ್ಆನ್ ಪಾರಾಯಣ ಎಂಬುದು. ವಿಶುದ್ಧ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದರ ಮಹತ್ವವನ್ನು, ಒಬ್ಬ ಮನುಷ್ಯ ಮರಣ ಹೊಂದಿದರೆ ಅವನಿಗೆ ಏನೆಲ್ಲ ಮಾಡಬೇಕು, ಆ ಮನುಷ್ಯನಿಗೆ ಯಾವುದೆಲ್ಲ ಕಾರ್ಯಗಳಿಂದ ಅವನಿಗೆ ಉಪಕಾರವಿದೆ ಎಂಬುದರ ಬಗ್ಗೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಲಿಸಿಕೊಟ್ಟಿದ್ದಾರೆ. ಈ ಆಶಯ ಆದರ್ಶಗಳನ್ನು ಹಿಂಬಾಲಿಸಿ ಬರುವ ಸುನ್ನಿಗಳು ಸುನ್ನಿಗಳ ಆಶಯ ಆದರ್ಶಗಳನ್ನು ವಿಮರ್ಶಿಸುತ್ತಾ ವಿಶುದ್ಧ ಕುರ್ಆನ್ ಪಾರಾಯಣ ಮರಣದ ಮನೆಯಲ್ಲಿ ಬೇಡವೇ ಬೇಡ, ವಿಶುದ್ಧ ಕುರ್ಆನ್ ಅದಕ್ಕೆ ಅನುಬಂಧವಾಗಿರುವ ಕಾರ್ಯಗಳು ಆ ಮರಣ ಹೊಂದಿದ ವ್ಯಕ್ತಿಗೆ ನೀಡಲೇಬಾರದು ಎಂಬ ಆಶಯ ಆದರ್ಶಗಳೊಂದಿಗೆ ಮುಜಾಹಿದ್ ಬಿದಈ ಕಕ್ಷಿಗಳು ಇಂದು ಸಮೂಹದಲ್ಲಿ ಬಂದು ತಲೆ ಎತ್ತಿ ನಿಲ್ಲುವಾಗ ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಲಿಸಿದ ಆಶಯ ಆದರ್ಶಗಳು ಯಾವುದಾಗಿದೆ ಎಂಬುದನ್ನು ನಾವು ಇಂದು ಸಮೂಹದಲ್ಲಿ ನಾವು ತಿಳಿಯಬೇಕಾಗಿರುವುದು ನಮಗೆ ತುಂಬಾ ಅತ್ಯಗತ್ಯವಾಗಿದೆ. ಯಾಕೆಂದರೆ ನಮ್ಮ ಇಸ್ಲಾಮದಲ್ಲಿರುವ ಎಲ್ಲ ಆಚಾರ ವಿಚಾರಗಳನ್ನು ದುರುಪಯೋಗ ಪಡಿಸಿಕೊಂಡು ವಿಶುದ್ಧ ಕುರ್ಆನಿನ ಆಯತ್ಗಳನ್ನು ಹಿಡಿದುಕೊಂಡು ವಿಶುದ್ಧ ಹದೀಸ್ಗಳನ್ನು ಹಿಡಿದುಕೊಂಡು ದುರ್ವ್ಯಾಖ್ಯಾನಗಳ ಮೂಲಕ ಅವನ್ನು ಮುಜಾಹಿದ್ ಬಿದಹಿ ಕಕ್ಷಿಗಳು ಅವುಗಳ ಯಾಥಾರ್ಥ್ಯವಾದ ಆಶಯ ಆದರ್ಶಗಳನ್ನು ದುರುಪಯೋಗ ಪಡಿಸಿಕೊಂಡು ಅವರು ಭಿನ್ನತೆಯನ್ನು ಸೃಷ್ಟಿಸಿ ಸಮೂಹದಲ್ಲಿ ಅನೇಕ ಅನಾಚಾರಗಳನ್ನು ರೂಢಿಯಲ್ಲಿ ತರುತ್ತಿದ್ದಾರೆ. ಪ್ರೀತಿಯ ಮಿತ್ರರೇ, ವಿಶುದ್ಧ ಕುರ್ಆನ್ ವಿಶುದ್ಧ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಹದೀಸ್ ನೋಡಬಹುದು. ಇದ ಮಾತ ಅಬು ಹುರೈರ ರಲಿಯಲ್ಲಾಹುನ್ನು ಅದನ್ನು ರಿಪೋರ್ಟ್ ಕೂಡ ಮಾಡಿದ್ದಾರೆ. ಇದ ಮಾತವಿನ ಆದಮ ಇಂಕತ ಅಮಲುಹು ಇಲ್ಲಾ ಮಿನ್ ಥಲಾಥ ಸದಕತಿನ್ ಜಾರಿಯಾ ಔ ಅಮಲಿನ್ ಸಾಲಿಹಾ ಔ ಯನ್ ಔ ಅಮಲಿನ್ ಸಾಲಿಹಾ ಔ ವಲದುನ್
ಅದೇ ಈ ನಿತ್ಯ ಒಂದು ಹೈದಿನಲ್ಲಿ ಕಾಣಬಹುದು. ಪ್ರೀತಿಯ ಮಿತ್ರರೇ, ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿರೋದು, ಒಬ್ಬ ಮನುಷ್ಯ ಮರಣ ಹೊಂದಿದರೆ ಅವನಿಗೆ ಉಪಕಾರವಾಗುವ ಅಮಲ್, ಅವನಿಗೆ ಉಪಕಾರಪ್ರದವಾಗುವ ಅವನ ಕಾರ್ಯಗಳು ಯಾವುದೆಂದರೆ ಅದು ಸದಕತುನ್ ಜಾರಿಯ, ಸದಕತುನ್ ಜಾರಿಯ ಆಗಿದೆ. ಅವು ಅಮಲ್ ಅವು ಇಲ್ಮುನ್ ಯಂತಫಿಯು ಬಿಹಿ, ಅದೇ ರೀತಿ ವಲದುನ್ ಸಾಲಿಹನ್ ಯದ್ಉ ಲಹು, ಅವನಿಗೆ ದುಆ ಮಾಡುವ ಸಂತಾನ ಮತ್ತು ಅವನಿಗೆ ಅವನು ಮಾಡಿರುವ ಸದ್ಕರ್ಮಗಳಾಗಿದೆ ಎಂದು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಲಿಸಿರುತ್ತಾರೆ. ಪ್ರೀತಿಯ ಮಿತ್ರರೇ, ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿದ ಈ ಹದೀಸ್ನ ಇದರ ವಿಶದೀಕರಣದಲ್ಲಿ ನಾವು ನೋಡಬಹುದು. ಅಲ್ಲಿ ಸದಕ ಎಂಬುದು ಅಲ್ಲಿ ಆ ಮನುಷ್ಯನಿಗೆ ಕುರ್ಆನ್ ಪಾರಾಯಣ ಮಾಡುವುದರಿಂದ ಅವನಿಗೆ ಅಮಲ್ ಅವನಿಗೆ ಪ್ರತಿಫಲ ಸಿಗುತ್ತದೆ ಎಂಬುದನ್ನು ನಾವು ಕಾಣಬಹುದು. ಅದೇ ರೀತಿ ಮತ್ತು ಕೆಲವು ರಿಪೋರ್ಟ್ಗಳಲ್ಲಿ ನಾವು ನೋಡಬಹುದು, ಇಕ್ರಾಉ ಅಲಾ ಮೌತಾಕುಮ್ ಸೂರತು ಯಾಸೀನ್, ಇಬ್ನು ಹಿಬ್ಬಾನ್ ಅವರು ರಿಪೋರ್ಟ್ ಮಾಡಿದ ರಿಪೋರ್ಟ್ ಆಗಿದೆ. ಅದು ಅವರು ಮರಣ ಹೊಂದುವ ವ್ಯಕ್ತಿಯಲ್ಲಿ ಯಾಸೀನ್ ಸೂರತನ್ನು ಪಾರಾಯಣ ಮಾಡಿರಿ ಎಂದು ನಾವು ಕಾಣಬಹುದು. ಇಬ್ನು ಹಿಬ್ಬಾನ್ ಅವರು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದಾಗಿ ನಾವು ರಿಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಉಮ್ಮ ಸಲಮಾ ರಲಿಯಲ್ಲಾಹು ಅನ್ನವರ ಅವರ ರಿಪೋರ್ಟ್ ನಲ್ಲಿ ನಾವು ಕಾಣಬಹುದು. ಅದೇ ರೀತಿ ಅನೇಕ ರಿಪೋರ್ಟ್ಗಳಲ್ಲಿ ಬಹುತೇಕ ರಿಪೋರ್ಟ್ಗಳಲ್ಲಿ ಇದರ ಬಗ್ಗೆ ಧಾರಾಳವಾದ ರಿಪೋರ್ಟ್ಗಳು ನಾವು ಕಾಣಬಹುದು, ಆಧಾರಗಳು ಕಾಣಬಹುದು. ಪ್ರೀತಿಯ ಮಿತ್ರರೇ, ಅದೇ ರೀತಿ ಅದೇ ರೀತಿ ಇಕ್ರಾಉ ಯಾಸೀನ್ ಅಲಾ ಮೌತಾಕುಮ್ ಎಂಬ ಮತ್ತೊಂದು ಹದೀಸ್ನಲ್ಲೂ ಕಾಣಬಹುದು. ಅದೇ ರೀತಿ ಧಾರಾಳವಾದ ಹದೀಸ್ಗಳು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿರುತ್ತಾರೆ. ಪ್ರೀತಿಯ ಮಿತ್ರರೇ, ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಬಂದು ಒಬ್ಬರು ಸುಹಾಬಿ ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಒಬ್ಬರು ಸುಹಾಬಿ ಬಂದು ಸ್ವಲ್ಪ ಖುಬ್ಜ್ ಮತ್ತು ಮಾಂಸದ ತುಂಡುಗಳನ್ನು ನೀಡಿ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತಂಗಳರವರೇ, ಈ ಇದನ್ನು ನೀವು ಹದಿಯ ಮಾಡಿರಿ, ಏಕೆಂದರೆ ಈ ದಿನದಲ್ಲಾಗಿದೆ ತಮ್ಮ ಪ್ರೀತಿಯ ಪುತ್ರ ಕಾಸಿಮ್ ಎಂಬ ಪುತ್ರ ಮರಣ ಹೊಂದಿರುವುದು, ಅದಕ್ಕಾಗಿ ನೀವು ಇದನ್ನು ಹದಿಯ ಮಾಡಿರಿ ಎಂದು ಹೇಳುದು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಕೊಟ್ಟ ಸಂದರ್ಭದಲ್ಲಿ ಆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತನ್ನ ಪೌತ್ರ ಈ ಕಾಸಿಮ್ ಎಂಬ ಪೌತ್ರನ ಮೇಲೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಫಾತಿಹಾ ಸೂರತ್ ಓದಿ ಇಖ್ಲಾಸ್ ಮುಅವ್ವಿದತೀನಿ ಓದಿ ಒಂದು ಸಣ್ಣ ಪ್ರಾರ್ಥನೆಯನ್ನು ನೆರವೇರಿಸಿದ್ದಾರೆ ಎಂಬುದು ನಾವು ನೋಡಬಹುದು. ಪ್ರೀತಿಯ ಮಿತ್ರರೇ, ಅದೇ ರೀತಿ ನಾವು ವಕಾಲ ಉಮರ್ ಬಿನ್ ಅಹ್ಮದ್ ಉಮರ್ ಬಿನ್ ಮರ್ಜೂನಿ ರಲಿಯಲ್ಲಾಹು ಅನ್ಹು ಸಮಿಯತ್ ಅಹ್ಮದ್ ಬಿನ್ ಅಮ್ಮಲ್ ಇದಾ ಮಾತದ್ ಇದಾ ದಖಲಕುಮುಲ್ ಮಕಾಬಿರ فاقرؤوا بفاتحة الكتاب والمعوذتين وقل هو الله أحد واجعلوا ثواب ذلكم لأهل المقابر فإنه يصل إليه. ಅದೇ ರೀತಿ ರಸೂಲ್ ಸಲ್ಲಲ್ಲಾಹು ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ನುವರಲ್ಲಿ ಕೇಳಿದ ಸಂದರ್ಭದಲ್ಲಿ ಮರಣ ಹೊಂದಿದ ವ್ಯಕ್ತಿಗೆ ಏನಾದರೂ ಓದಿದರೆ ಅವರಿಗೆ ಏನಾದರೂ ಹೇಳಿಕೊಟ್ಟರೆ ಏನಾದರೂ ಪ್ರತಿಫಲಿಸುತ್ತದೆ ಎಂದು ಕೇಳಿದ ಸಂದರ್ಭದಲ್ಲಿ ಅಲ್ಲಿ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ನು ಹೇಳುತ್ತಾರೆ, ಮರಣ ಹೊಂದಿದ ವ್ಯಕ್ತಿಯ ಮೇಲೆ ಫಾತಿಹತುಲ್ ಕಿತಾಬ್ ಓದುವುದರಿಂದ ಫಾತಿಹತುಲ್ ಕಿತಾಬ್ ಮತ್ತು ಇಖ್ಲಾಸ್ ಮುಅವ್ವಿದತೈನಿ ಕುರ್ಆನ್ ಪಾರಾಯಣಗಳನ್ನು ಮಾಡುವುದರ ಮೂಲಕ ಅವರಿಗೆ ಪ್ರತಿಫಲ ಸಿಗುತ್ತದೆ ಎಂದು ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ನು ಹೇಳುತ್ತಾರೆ. ಅದೇ ರೀತಿ ಇಂದಿನ ಸಮೂಹದಲ್ಲಿ ಮುಜಾಹಿದ್ ಬಿದಾಯಿ ಕಕ್ಷಿಗಳು ಹೇಳುವುದು ಮರಣದ ಮನೆಯಲ್ಲಿ ಕುರ್ಆನ್ ಪಾರಾಯಣ ಮಾಡುವುದಕ್ಕಿಂತ ನ್ಯೂಸ್ ಪೇಪರ್ ದಿನಪತ್ರಿಕೆ ಓದುವುದು ಅದು ಉತ್ತಮವಾಗಿದೆ ಎಂದು ಮುಜಾಹಿದ್ ಬಿದಾಯಿ ಕಕ್ಷಿಗಳು ಇಂದು ಸಮೂಹದಲ್ಲಿ ಪ್ರಚಾರಣ ಮಾಡುತ್ತಿದ್ದಾರೆ. ಆದರೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಕಲಿಸಿದ ಆಶಯ ಆದರ್ಶ ಅದು ದಿನಪತ್ರಿಕೆ ಓದುವುದಲ್ಲ, ಮುಜಾಹಿದ್ ಬಿದಾಯಿಗಳು ಹೇಳುವ ರೀತಿ ಮಾಡುವುದಲ್ಲ. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿರುವುದು ಅದು ಕುರ್ಆನ್ ಪಾರಾಯಣ ಮಾಡುವುದು, ಒಳಿತು ಮಾಡುವುದು, ಆ ಮರಣ ಹೊಂದಿದ ಮನುಷ್ಯನಿಗೆ ಸದಕ ನೀಡುವುದು ಎಂಬುದಾಗಿದೆ. ಪ್ರೀತಿಯ ಮಿತ್ರರೇ, ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಹೇಳಿಕೊಟ್ಟಿರುವುದು ವರಾಯಿತು ಫಿ ತವಾರಿಖಿನ್ كثير في تراجم الأئمة يقولون وأقام الناس على قبره سبعة أيام يقرؤون القرآن. إمام سيوطي رضي الله عنه ريبورت ماردا وندو ريبورت آگيدا إدو بريتيا متر ري مرنا هنددا ತುಂಬಾ ಚರಿತ್ರೆಗಳಲ್ಲಿ ತುಂಬಾ ತಾರೀಖುಗಳಲ್ಲಿ ಕಾಣಬಹುದು. ಮರಣ ಹೊಂದಿದ ನಂತರ ಅವರ ಕಬರ್ನ ಬಳಿಯಲ್ಲಿ ಏಳು ದಿನಗಳ ಕಾಲ ಕುರ್ಆನ್ ಪಾರಾಯಣ ಮಾಡುವುದು ಬಹುತೇಕ ಇಮಾಮುಗಳ ಚರಿತ್ರೆಗಳಲ್ಲಿ ನಾವು ಕಾಣಬಹುದು ಎಂದು ಇಮಾಮ್ ಸುಯೂತಿ ರಲಿಯಲ್ಲಾಹು ಅನ್ಹು ರಿಪೋರ್ಟ್ ಮಾಡಿದ್ದಾರೆ. ಉದೂಬಿ ಶೇಖ್ ಬಿನ್ ನಸ್ರಾನಿ ಇಬ್ನು نصار نصرائن ابن مقدسي يوم الثلاثي والتاسع من احترم سنة تسع ورابع مئة Chest number C.
അസ്സലാമു അലൈക്കും വറഹ്മത്തുല്ലാഹി വബറകാതു. ബിസ്മില്ലാ വൽഹംദുലില്ലാ അസ്സലാത്തു വസ്സലാമു അലാ അഷ്റഫിൽ മുർസലീൻ വഅലാ ആലിഹി വസ്വഹ്ബിഹി അജ്മഈൻ അമ്മാ ബഅദ്. ഗൗരവാൻവിത്ത ഗുരുകളെ, തീർപ്പുകാരരെ, ನನ್ನ ಶಬ್ದವನ್ನು ಆಲಿಸುತ್ತಿರುವ ಸಭಿಕರೇ, ನನಗೆ ಲಭಿಸಿದಂತಹ ವಿಷಯ ಸಜ್ಜನಿ ಸರಣಿ, ಈ ಲೋಕದಲ್ಲಿ ಅನೇಕಾರು ಧರ್ಮಗಳು, ಶಾಸ್ತ್ರಗಳು, ಪಂಗಡಗಳು ಕಾರ್ಯಾಚರಿಸುತ್ತಿರುವಾಗ ಅಲ್ಲಾಹನ ಬಳಿ ಸ್ವೀಕೃತವಾದ ಒಂದು ಧರ್ಮವಿದ್ದರೆ ಅದು ಪವಿತ್ರವಾದ ಇಸ್ಲಾಂ ಧರ್ಮ ಮಾತ್ರವಾಗಿದೆ. ಅಲ್ಲಾಹನ ಪರಿಶುದ್ಧವಾದ ಕುರ್ಆನ್ ಅಲ್ಲಿ ಹೇಳುತ್ತಾನೆ, ಇನ್ನ ದೀನ ಇಂದಲ್ಲಾಹಿಲ್ ಇಸ್ಲಾಂ. ನನ್ನ ಬಳಿ ಸ್ವೀಕೃತವಾದ ಒಂದು ಧರ್ಮವಿದ್ದರೆ ಅದು ಪರಿಶುದ್ಧವಾದ ಇಸ್ಲಾಂ ಮಾತ್ರವಾಗಿದೆ. ಮಾತ್ರವಲ್ಲ, ಪುನಃ ವಿವರಿಸುತ್ತಾನೆ, فَلَنْ يُقْبَلَ مِنْ وَهُوَ فِي الْآخِرَةِ مِنَ الْخَاسِرِينَ. ಇಸ್ಲಾಂ ಅಲ್ಲದ ಯಾವುದೇ ಒಂದು ಧರ್ಮವನ್ನು ಸ್ವೀಕರಿಸುವುದಾದರೂ ಅದು ಅವನಿಂದ ಸ್ವೀಕರಿಸಲ್ಪಡುವುದಿಲ್ಲ. ಮಾತ್ರವಲ್ಲ, ಅವನು ಪರಲೋಕದಲ್ಲಿ ಪರಾಭವಗೊಳ್ಳುತ್ತಾನೆಂದು ಬಹಳ ಸ್ಪಷ್ಟವಾಗಿ ಪರಿಶುದ್ಧ ಕುರ್ಆನ್ ಅಲ್ಲಿ ಅಲ್ಲಾಹನು ಹೇಳುತ್ತಾನೆ. ನಾವು ದಿನನಿತ್ಯ 17 ಬಾರಿ ಕಡ್ಡಾಯವಾಗಿ ಪ್ರಾರ್ಥಿಸುವ ಪ್ರಾರ್ಥನೆಯಾಗಿದೆ, ಇಹ್ದಿನ ಸಿರಾತಲ್ ಮುಸ್ತಕೀಮ್, ನನ್ನನ್ನು ನೇರವಾದ ಮಾರ್ಗದಲ್ಲಿ ಮುನ್ನಡೆಸು. ಯಾವುದಾಗಿದೆ ನೇರವಾದ ಮಾರ್ಗ? ತದನಂತರದ ಆಯತ್ತಿನಲ್ಲಿ ಅಲ್ಲಾಹನು ವಿಶದೀಕರಿಸುತ್ತಾನೆ, ಅದೇ ಸಿರಾತಲ್ಲದೀನ ಅನ್ಅಮ್ತ ಅಲೈಹಿಂ, ಅದೇ ನೀನು ಅನುಗ್ರಹಿಸಿದ ಮಾರ್ಗ, ನೀನು ಅನುಗ್ರಹಿಸಿದ ಮಾರ್ಗವಾಗಿದೆ. ಯಾವುದಾಗಿದೆ ಅಲ್ಲಾಹನು ಅನುಗ್ರಹಿಸಿದ ಮಾರ್ಗ? ಅದೇ ಸೂರತ್ತು ನಿಸಾಯಿನ 69 ಸೂಕ್ತದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಾಹನು ವಿವರಿಸುತ್ತಾನೆ, ವಮಯ್ಯತು ಇಲ್ಲಾ ವರ್ ರಸೂಲ ಫೌಲಾಯಿಕ ಮಅಲ್ಲದೀನ ಅನ್ಅಮಲ್ಲಾಹು ಅಲೈಹಿಂ ಮಿನನ್ ನಬಿಯಿನ. ಅದೇ ಅಲ್ಲಾಹನು ಅನುಗ್ರಹಿಸಿದ ಮಾರ್ಗವೆಂದರೆ ಅದು ನಬಿವರ್ಯರ ಮಾರ್ಗವಾಗಿದೆ, ವಸ್ಸಿದ್ದೀಕಿನ ಸತ್ಯವಿಶ್ವಾಸಿಗಳ ಮಾರ್ಗವಾಗಿದೆ, ವಶುಹದಾಯಿ ರಕ್ತಸಾಕ್ಷಿಗಳ ಮಾರ್ಗವಾಗಿದೆ, ವಸ್ಸಾಲಿಯೀನ್ ಅದೇ ಸಜ್ಜನರ ಮಾರ್ಗವಾಗಿದೆ ಎಂದು ಬಹಳ ಸ್ಪಷ್ಟವಾಗಿ ಸೂರತ್ತು ನಿಸಾಯಿನ 69 ಸೂಕ್ತದಲ್ಲಿ ಅಲ್ಲಾಹನು ವಿವರಿಸುತ್ತಾನೆ. ಆದ್ದರಿಂದ ಒಂದನೇ ಪ್ರಮಾಣವಾದ ಪರಿಶುದ್ಧ ಕುರ್ಆನಿನ ಮೂಲಕ ಅದೇ ಅಹ್ಲು ಸುನ್ನವೆಂದರೆ ಅದು ಯಥಾರ್ಥವಾದ ನೈಜವಾದ ಪಥವಾಗಿದೆ ಎಂದು ಬಹಳ ಸ್ಪಷ್ಟವಾಗಿ ನಮಗೆ ಮನದಟ್ಟು ಮಾಡಬಹುದು. ಎರಡನೇ ಪ್ರಮಾಣವಾದ ಹದೀಸ್ ಎಂದು ಕಣ್ಣೋಡಿಸಿ ನೋಡಿದರೆ ಅದೇ ಅಬುಲ್ ಸಮರ್ಕಂದಿ ರಲ್ಲಿಯಲ್ಲಾಹು ಹೇಳುತ್ತಾರೆ, ಸತಫ್ತರಿಕು ಉಮ್ಮತಿ ಅಲಾ ಸಲಾಸಿಂ ವಸಬಗೀನ ಮಿಲ್ಲಾ ಕುಲ್ಲುಹುಂ ಫಿನ್ನಾರ್ ಇಲ್ಲಾ ಮಿಲ್ಲತಂ ವಾಹಿದಾ ಕಾಲು ಮಾ ಹಿಯ ಯಾ ರಸೂಲಲ್ಲಾಹ್ ಕಾಲಹುಂ ಅಹ್ಲು ಸುನ್ನತಿ ವಲ್ ಜಮಾಅ. ಅದೇ ನನ್ನ ವಿಭಾಗವು 73 ವಿಭಾಗಗಳಾಗಿ ವಿಭಜಿಸಲ್ಪಡುತ್ತದೆ, ಅದರಲ್ಲಿ ಒಂದು ವಿಭಾಗ ಹೊರತು ಬಾಕಿ ಉಳಿದ ಎಲ್ಲ ವಿಭಾಗಗಳು ನರಕಕ್ಕೆ ತಳ್ಳಲ್ಪಡುತ್ತದೆ ಎಂದು ಹೇಳಿದಾಗ ಸಹಾಬಿವರ್ಯರು ಕೇಳುತ್ತಾರೆ, ಆಲು ಮಾಹಿಯ ಯಾ ರಸೂಲಲ್ಲಾ, ಓ ನಬಿಯವರೇ, ಆ ಒಂದು ವಿಭಾಗ ಯಾವುದಾಗಿದೆ ಎಂದು ಕೇಳಿದಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಮರು ಉತ್ತರ, ಆಲಹುಂ ಅಹ್ಲು ಸುನ್ನತಿ ವಲ್ ಜಮಾ, ಅದು ಸುನ್ನತ್ ಜಮಾತ್ ಆಗಿದೆ ಎಂದು ಬಹಳ ಸ್ಪಷ್ಟವಾಗಿ ವಿವರಿಸುತ್ತಾರೆ. ಆದ್ದರಿಂದ ಎರಡನೇ ಪ್ರಮಾಣವಾದ ಪರಿಶುದ್ಧವಾದ ಕುರ್ಆನಿನ ಹದೀಸಿನ ಮೂಲಕ ಕೂಡ ಅದೇ ನೈಜವಾದ ಪಥ ಅಹ್ಲು ಸುನ್ನ ಎಂದು ಬಹಳ ಸ್ಪಷ್ಟವಾಗಿ ಮನದಟ್ಟು ಮಾಡಬಹುದು. ಆದ್ದರಿಂದ ಅದೇ ಸ್ವರ್ಗವಾಸಿಗಳು ಅಹ್ಲು ಸುನ್ನವಾದರೆ ಯಾರಾಗಿದ್ದಾರೆ ಅಹ್ಲು ಸುನ್ನ? ಅದೇ ನೂತನವಾದಿಗಳ ನೇತಾರನಾದ ಇಬ್ನು ತೈಮಿಯ ಹೇಳುತ್ತಾನೆ, ಹುಂ ಸಲಫುಲ್ ಉಮ್ಮತಿ ವ ಅಯ್ಮತುಹಾ ವಮನ್ ತಬಿಅಹುಂ ಬಿಇಹ್ಸಾನ್. ಅದೇ ನೂತನವಾದಿಗಳ ನೇತಾರನಾದ ಇಬ್ನು ತೈಮಿಯ ಹೇಳುತ್ತಾನೆ, ಈ ಸಮುದಾಯದ ಅದೇ ಪಂಡಿತರಾಗಿದ್ದಾರೆ, ಮಾತ್ರವಲ್ಲ ವಅಯ್ಮತುಹಾ ಇಮಾಮರುಗಳಾಗಿದ್ದಾರೆ, ವಮನ್ ತಬಿಯ ಉಂಬೀಸಾದ್ ಅವರನ್ನು ಹಿಂಬಾಲಿಸುವಂತಹ
ಅದೇ ಸಜ್ಜನರಾದ ಜನರಾಗಿದ್ದಾರೆ ಎಂದು ಬಹಳ ಸ್ಪಷ್ಟವಾಗಿ ಇಬ್ನು ತೈಮಿಯ ತನ್ನ ಗ್ರಂಥವಾದ ಮಜ್ಮಾಉಲ್ ಫತಾದಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಾಖ್ಯಾನಿಸುತ್ತಾನೆ. ಆದ್ದರಿಂದ ಪರಿಶುದ್ಧವಾದ ಕುರ್ಆನ್ ಮೂಲಕ, ಅದೇ ಎರಡನೇ ಪ್ರಮಾಣವಾದ ಹದೀಸಿನ ಮೂಲಕ, ಅದೇ ರೀತಿ ಇಬ್ನು ತೈಮಿಯನ ಮಾತುಗಳ ಮೂಲಕ ಕೂಡ ಅದೇ ನೈಜವಾದ ಪಥ ಅದು ಅಹುಲು ಸುನ್ನವಾಗಿದೆ ಎಂದು ಬಹಳ ಸ್ಪಷ್ಟವಾಗಿ ನಮಗೆ ಮನದಟ್ಟು ಮಾಡಬಹುದು. ಆದ್ದರಿಂದ ಕೊನೆಯದಾಗಿ ನನಗೆ ಹೇಳಲಿಕ್ಕಿರುವುದು, ವಮೈಯು ಶಾಕಿಕಿ ರಸೂಲ ಬಾದಿ ಮಾ ತಬಯ್ಯನ ಲಹುಲ್ ಹುದಾ ವಯತ್ತಬಿ ಗೈರ ಸಬೀಲಿಲ್ ಮುಮಿನೀನ ನುವಲ್ಲಿಹಿ ಮಾ ತವಲ್ಲ ವನುಸ್ಲಿಹಿ ಜಹನ್ನಮ ವಸಾಅತ್ ಮಸೀರಾ. ಅದೇ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂದ್ರವರು ಕೊಂಡು ಬಂದಂತಹ ಆಶಯಕ್ಕೆ ವಿರುದ್ಧವಾಗಿ, ಅದೇ ರೀತಿ ಅವರನ್ನು ಹಿಂಬಾಲಿಸಿದಂತಹ ಸ್ವಾಮಿವರ್ಯರು ಕೊಂಡು ಬಂದಂತಹ ಆಶಯಕ್ಕೆ ವಿರುದ್ಧವಾಗಿ, ಅವರನ್ನು ಹಿಂಬಾಲಿಸಿದಂತಹ ಅದೇ ಸಜ್ಜನರಾದ ಪೂರ್ವಿಕರಾದ ಪಂಡಿತರು ಕೊಂಡು ಬಂದಂತಹ ಆಶಯಕ್ಕೆ ವಿರುದ್ಧವಾಗಿ, ಅದೇ ಕಾರ್ಯಾಚರಿಸುತ್ತಿರುವ ನೂತನವಾದಿಗಳಿಗೆ ಅತಿ ಕಠೋರವಾದ ನರಕವಿದೆ ಎಂಬ ತಾಕೀತೊಂದಿಗೆ ಮಾತ್ರವಲ್ಲ, ಅವರ ಸುಳ್ಳು ಟೊಳ್ಳು ಪೊಳ್ಳು ವಾದಗಳನ್ನು ಅರಬಿ ಸಮುದ್ರಕ್ಕೆ ಎಸೆಯುತ್ತಾ ನನ್ನ ಮಾತುಗಳಿಗೆ ವಿರಾಮ ವಾಹುರ್ ದಅವಾನ ಅನಿಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು. بسم الله والحمد لله الصلاة والسلام على أشرف رسول الله وعلى آله الفائزين برضا الله. أما بعد ಗೌರವಾನ್ವಿತ ಉಲಮಾ ಶಿರೋಮಣಿಗಳೇ, ನೆಚ್ಚಿನ ಪ್ರೇಕ್ಷಕರೇ, ಈ ಎಂಟನೇ ಪ್ರತಿಭೋತ್ಸವದಲ್ಲಿ ನನಗೆ ನಿಮ್ಮೊಂದಿಗೆ ಮಾತನಾಡಲು ಸಿಕ್ಕಿರುವ ವಿಷಯ ಮಜ್ಹಬ್ ಮತ್ತು ತಕಲೀದ್. ಪ್ರಿಯರೇ, ಸುನ್ನಿಗತ್ ಮತ್ತು ಬಿದಯಿಗಳು ಪರಸ್ಪರ ತರ್ಕದಲ್ಲಿರುವಂತಹ ಅನೇಕಾರು ವಿಷಯಗಳ ಪೈಕಿ ಅತಿ ಪ್ರಸಕ್ತವಾದಂತಹ ಒಂದು ವಿಷಯವಾಗಿದೆ ಮಜ್ಹಬ್ ಮತ್ತು ತಕಲೀದ್. ಪವಿತ್ರ ಇಸ್ಲಾಂ ಧರ್ಮದಲ್ಲಿ ನಾಲ್ಕು ಮಜ್ಹಬ್ ಇದೆಯೆಂದು, ಆ ಮಜ್ಹಬ್ಗಳ ಪೈಕಿ ಯಾವುದಾದ್ರೊಂದನ್ನು ಅನುಕರಿಸುವುದು ಕಡ್ಡಾಯವೆಂದು, ಅದನ್ನು ಅನುಕರಿಸದವನು ಮತಭ್ರಷ್ಟನೆಂದು ಇಲ್ಲಿರುವಂತಹ ಬಹುಪಕ್ಷ ಸುನ್ನಿಗಳು ವಾದಿಸುತ್ತಿರುವಾಗ, ಇಲ್ಲ ಇಸ್ಲಾಮಿನಲ್ಲಿ ಮಜ್ಹಬ್ ಇಲ್ಲವೆಂದು, ಆ ಮಜ್ಹಬಿನ ಅವಶ್ಯಕತೆ ಇಲ್ಲವೆಂದು, ನಾವು ಕುರ್ಆನನ್ನು ನೋಡಿ ಸುನ್ನತನ್ನು ನೋಡಿ ವಿಷಯವನ್ನು ತೀರ್ಮಾನ ಮಾಡುತ್ತೇವೆಂದು ಇಲ್ಲಿರುವಂತಹ ಅಲ್ಪಜ್ಞಾನಿಗಳಾದಂತಹ ವಹಾಬಿಗಳು ವಾದಿಸುತ್ತಿರುವಾಗ, ಪ್ರೀತಿಯ ಸಹೋದರರೇ, ನಾವೊಂದು ಕಾರ್ಯವನ್ನು ಮನದಟ್ಟು ಮಾಡಬೇಕಾಗಿದೆ. ಪವಿತ್ರ ಇಸ್ಲಾಂ ಅಲ್ಲಾಹನ ಧರ್ಮವಾಗಿದೆ, ಆ ಧರ್ಮದ ಪವಿತ್ರ ಗ್ರಂಥವಾಗಿದೆ ವಿಶುದ್ಧ ಕುರ್ಆನ್. ಆ ಕುರ್ಆನಿನಲ್ಲಿ ಈ ಜಗತ್ತಿನಲ್ಲಿರುವ ಸರ್ವ ವಿಷಯಗಳು ಅಡಕವಾಗಿದೆ. ಮಾ ಫರ್ರತನಾ ಫಿಲ್ ಕಿತಾಬಿ ಮಿನ್ ಶೈಇನ್, ಈ ಜಗತ್ತಿನಲ್ಲಿರುವ ಸರ್ವ ವಿಷಯಗಳನ್ನು ನಾವು ಕುರ್ಆನಲ್ಲಿ ಅಡಕವಾಗಿದೆ ಎಂದು ಅಲ್ಲಾಹು ಸುಬ್ಹಾನಹು ವತಾಲ ಹೇಳುತ್ತಾ ಇದ್ದಾನೆ. ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಹೇಳುತ್ತಾರೆ, ನನ್ನ ಒಂಟೆಯನ್ನು ಕಟ್ಟುವ ಅಗ್ಗವು ನಷ್ಟ ಹೊಂದಿದರೆ ಅದನ್ನು ನಾನು ಕುರ್ಆನನ್ನು ನೋಡಿ ಕಂಡು ಹಿಡಿಯುತ್ತೇನೆ. ಮಾತ್ರವಲ್ಲ, ಇಮಾಮ್ ಶಾಫಿಈ ರಲಿಯಲ್ಲಾಹು ಹೇಳುತ್ತಾರೆ, ಮಾ ಮಿನ್ ಹಾದಿಸತಿನ್ ವಕಅತ್ ಔ ಸತಕಉ ಇಲಾ ಯೌಮಿಲ್ ಖಿಯಾಮ ಇಲ್ಲಾ ವಲಹ ಫೀ ಕಿತಾಬಿಲ್ಲಾಹಿ ಅಜ್ಜ ವಜಲ್ಲ ವಸುನ್ನತಿ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನ್ಝಂ ವಮಖದನ್. ಈ ಲೋಕದಲ್ಲಿರುವ ಸರ್ವ ವಿಷಯಗಳು ಕುರ್ಆನಲ್ಲಿದೆ, ಆದರೆ ಅಲಿಮಹು ಮನ್ ಎಲ್ಲರಿಗೂ ಅದು ತಿಳಿಯುವುದಿಲ್ಲ, ತಿಳಿಯುವರಿಗೆ ಮಾತ್ರ ತಿಳಿಯುತ್ತದೆ. ಜಹಿಲಹು ಮನ್ ಜಹಿಲಹು, ಅಲ್ಪಜ್ಞಾನಿಗಳಾದ ತಿಳಿಯದವರಿಗೆ ತಿಳಿಯುವುದಿಲ್ಲ. ಪ್ರೀತಿಯ ಸಹೋದರರೇ, ಯಾರಾಗಿದ್ದಾರೆ ಆ ತಿಳಿಯುವವರು? ಓಹುಮುಲ್ ಮುಜಿತಹಿದೂನ, ಅವರಾಗಿದ್ದಾರೆ ಮುಜಿತಹಿದ್ಗಳು. ಆ ಮುಜಿತಹಿದ್ಗಳು ಕಂಡು ಹಿಡಿಯುವಂತಹ ವಿಶುದ್ಧ ಕುರ್ಆನನ್ನು ಹದೀಸನ್ನು ಆಳವಾಗಿ ಅಧ್ಯಯನ ಮಾಡಿ ಅವರು ಸಂಶೋಧನೆ ನಡೆಸಿ ಕಂಡು ಹಿಡಿಯುವಂತಹ ಹುಕುಮಗಳಾಗಿದೆ ಮಜ್ಹಬ್. ಆ ಮಜ್ಹಬ್ ಆಗಿದೆ ಇಮಾಮತ್ಗಳಾದ ಮುಜಿತಹಿದ್ ಕಂಡು ಹಿಡಿಯುವುದು. ಪ್ರೀತಿಯ ಸಹೋದರರೇ, ಅಲ್ಪಜ್ಞಾನಿಗಳಾದ ನಾವು ಆ ಮಜ್ಹಬನ್ನು ಅನುಕರಿಸುವುದು ಕಡ್ಡಾಯವಾಗಿದೆ. ಫಸ್ಅಲು ಅಹ್ಲ ಜಿಕ್ರಿ ಇನ್ ಕುಂತುಮ್ ಲಾ ತಅಲಮೂನ್,
ಓನ್ ಅರಿವಿಲ್ಲದವರು ಆ ತಿಳಿಯವರೊಂದಿಗೆ ಕೇಳಬೇಕೆಂಬ ಕುರ್ಆನಿನ ಸೂಕ್ತದೊಂದಿಗೆ ಪ್ರೀತಿಯ ಸಹೋದರರೇ ನಾವು ಅವರನ್ನು ಅನುಕರಣೆ ಮಾಡಬೇಕಾಗಿದೆ. ಆದ್ದರಿಂದ ವಿಶುದ್ಧ ಕುರ್ಆನಿನ ಮೂಲಕ ಮಜಹಬ್ ಇದೆಯೆಂದು ಅದನ್ನು ಅನುಕರಿಸುವುದು ಕಡ್ಡಾಯವೆಂದು ಮನದಟ್ಟಾಗುತ್ತದೆ. ಇನ್ನು ವಿಶುದ್ಧ ಇಸ್ಲಾಮಿನ ಎರಡನೇ ಪ್ರಮಾಣದ ಹದೀಸ್ಗೆ ನಾವು ಹೋಗುವುದಾದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಲ್ ಹಲಾಲ್ ಬಯ್ಯಿನನ್ ವಲ್ ಹರಾಮ್ ಬಯ್ಯಿನನ್ ವಬೈನಹುಮ ಮುಸ್ತಬಿಹಾತುನ್. ಅದೇ ಹರಾಮಾದ ಕಾರ್ಯ ವ್ಯಕ್ತವಾಗಿದೆ, ಹಲಾಲಾದ ಕಾರ್ಯಗಳು ಕೂಡ ವ್ಯಕ್ತವಾಗಿದೆ, ಆದರೆ ಬೈನಹುಮ ಮುಸ್ತಬಿಹಾತುನ್ ಆ ಹರಾಮ್ ಮತ್ತು ಹಲಾಲ್ ಗಡೆಯಲ್ಲಿ ಅನೇಕ ಅವ್ಯಕ್ತವಾದಂತಹ ಕಾರ್ಯಗಳಿವೆ. ಲಾ ಯಅ್ಲಮುಹ ಕಸೀರುಂ ಮಿನನ್ನಾಸ್, ಅಧಿಕ ಜನರಿಗೂ ಅದರ ಹುಕುಮನ್ನು ತಿಳಿಯುವುದಿಲ್ಲ. ಪ್ರೀತಿಯ ಸಹೋದರರೇ, ಈ ಹದೀಸನ್ನು ವ್ಯಾಖ್ಯಾನಿಸುತ್ತಾ ಇಮಾಮ್ ಇಬ್ನು ಹಜರ್ ಅಲ್ ಅಸ್ಕಲಾನಿ ರಹಮತುಲ್ಲಾಹಿ ಅಲೈಹಿ ಹೇಳುತ್ತಾರೆ, ಕೌಲಿಹಿ ಕಸೀರುಂ ಮಿನನ್ನಾಸ್, ಹದೀಸ್ನಲ್ಲಿ ಹೇಳಿದಂತಹ ಕಸೀರುಂ ಮಿನನ್ನಾಸ್ ಅಧಿಕ ಜನರಿಗೂ ತಿಳಿಯುವುದಿಲ್ಲ ಎಂಬುದರ ಅರ್ಥ. ಅನ್ನ ಮೈರಿಫತ ಹುಕುಮಿಹ ಮುಮ್ಕಿನುನ್ ಲಾಕಿನ್ ಲಿಲ್ ಖಲೀಲ್ ಮಿನನ್ನಾಸ್, ಅಲ್ಪ ಜನರಿಗೆ ಅದರ ಹುಕುಮ ತಿಳಿಯುತ್ತದೆ. ಯಾರಾಗಿದ್ದಾರೆ ಅವರು? ವಹುಮುಲ್ ಮುಜ್ತಹಿದೂನ, ಅವರಾಗಿದ್ದಾರೆ ಮುಜ್ತಹಿದ್ಗಳೆಂದು ಇಮಾಮ್ ಕಸ್ತಲಾನಿ ರಹಮತುಲ್ಲಾಹಿ ಅಲೈಹಿ ಇಬ್ನು ಹಜರ್ ಅಲ್ ಅಸ್ಕಲಾನಿ ರಹಮತುಲ್ಲಾಹಿ ಅಲೈಹಿ ತನ್ನ ಶರಹಿನಲ್ಲಿ ಹೇಳುತ್ತಾರೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ಆ ಮುಜ್ತಹಿದ್ ಕಂಡು ಹಿಡಿದಂತಹ ಹುಕುಮಗಳನ್ನು ಅನುಕರಣೆ ಮಾಡುವುದು ನಮ್ಮ ಮೇಲೆ ಕಡ್ಡಾಯವಾಗಿದೆ. ಉಸೂಲ್ನ ಎಲ್ಲ ಗ್ರಂಥದಲ್ಲೂ ಅದನ್ನು ಹೇಳುತ್ತಾರೆ. ಜಮ್ಉಲ್ ಜವಾಮಿನಲ್ಲಿ ಕಾಣಬಹುದು, ಯಲ್ಜಮುಹು ತಕ್ಲೀದು ಲಿಲ್ ಮುಜ್ತಹಿದಿ, ಸಾಧಾರಣ ಜನರು ಮುಜ್ತಹಿದನ್ನು ಅನುಕರಿಸುವುದು ಕಡ್ಡಾಯವಾಗಿದೆ. ಪ್ರೀತಿಯ ಸಹೋದರರೇ, ಇದನ್ನು ಕುರಿತು ಪಂಡಿತರ ವೀಕ್ಷಣೆಯನ್ನು ನಾವು ನೋಡುವುದಾದರೆ ಸರ್ವ ಅಯಿಮ್ಮತ್ತುಗಳು ನಾಲ್ಕು ಮಜಹಬ್ಗಳ ಪೈಕಿ ಒಂದು ಮಜಹಬನ್ನು ಅನುಕರಿಸಿದವರಾಗಿದ್ದಾರೆ, ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಅಲ್ ಮಿಲಲ್ ವನ್ನಿಹಲ್ ಎಂಬ ಗ್ರಂಥದ 242ನೇ ಪೇಜ್ನಲ್ಲಿ ಕಾಣಬಹುದು, ಅಮ್ಮಲ್ ಆಮಿಯು ಫಯಜುಬ್ ಅಲೈಹಿ ತಕ್ಲೀದುಲ್ ಮುಜ್ತಹಿದಿ, ಅದೇ ಸಾಧಾರಣ ಮನುಷ್ಯನು ಅವನು ಮುಜ್ತಹಿದರನ್ನು ಅನುಕರಣೆ ಮಾಡುವುದು ಕಡ್ಡಾಯವಾಗಿದೆ. ಇಲ್ಲದಿದ್ದರೆ ಅವನಿಗೆ ಈ ಲೋಕದಲ್ಲಿ ಖಂಡಿತವಾಗಿಯೂ ಜೀವಿಸಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರರೇ, ಈ ರೀತಿ ವಿಶುದ್ಧ ಇಸ್ಲಾಮಿನ ಪ್ರಮಾಣಗಳ ಮೂಲಕ ವ್ಯಕ್ತವಾದಂತಹ ಕಾರ್ಯವನ್ನು ಅದೇ ನಿಷೇಧಿಸುತ್ತಾ ಮಜಹಬ್ ಅವಶ್ಯವಿಲ್ಲವೆಂದು ಹೇಳುವ ವಹಾಬಿಗಳು ಅದಕ್ಕೆ ಪುರಾವೆ ಮಾಡುವುದು ಮಾ ಫರ್ವತನ ಫಿಲ್ ಕಿತಾಬಿ ಮಿನ್ ಶೈಇನ್, ಕುರ್ಆನಲ್ಲಿ ಸರ್ವ ವಿಷಯ ಅಡಕವಾಗಿದೆ ಅಲ್ಲವೇ, ಮತ್ತೆ ಯಾಕೆ ನಮಗೆ ಮಜಹಬಿನ ಅವಶ್ಯಕತೆ ಎಂದು ಇಲ್ಲಿರುವ ಹಾಬಿಗಳು ವಾದಿಸುತ್ತಿರುವಾಗ ಅವರೊಂದಿಗೆ ಕೇಳುತ್ತಾ ಇದ್ದೇನೆ, ಆ ಕುರ್ಆನನ್ನು ನೋಡಿ ಒಂದು ನಕಾತ ನಮಾಜ್ನ ಪರಿಪೂರ್ಣತೆಯನ್ನಾದರೂ ಕಂಡುಹಿಡಿಯಲು ನಿಮ್ಮಿಂದ ಸಾಧ್ಯವೇ? ನಮಾಜ್ನಲ್ಲಿ ಫಾತಿಹ ಓದಲು ಕಡ್ಡಾಯವೆಂದು ಯಾವ ಆಯತ್ತಿನ ಮೂಲಕ ನೀವು ಕಂಡುಹಿಡಿಯುತ್ತೀರಾ ಎಂದು ಮಾತ್ರ ಕೇಳುತ್ತಾ ನನ್ನ ಮಾತಿಗೆ ಕಡಿವಾಣ. وآخر دعوانا أن الحمد لله رب العالمين والسلام عليكم ورحمة الله وبركاته. السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وآل كل والصحابة أجمعين. أما بعد ಪ್ರೀತಿಯ ಸಭಿಕರೇ, ಈ ಒಂದು ಸುಂದರ ಸಮಾರಂಭದಲ್ಲಿ ನನಗೆ ದಕ್ಕಿದ ವಿಷಯ ಸಜ್ಜನ ಸರಣಿ ಎಂಬುದಾಗಿದೆ. ಪ್ರೀತಿಯರೇ, ಸೃಷ್ಟಿಕರ್ತನಾದ ಅಲ್ಲಾಹನ ಧರ್ಮವಾಗಿದೆ ಪವಿತ್ರ ಇಸ್ಲಾಂ. ಅವನು ಅದರ ಪ್ರಚಾರಕ್ಕಾಗಿ ಲಕ್ಷಗಟ್ಟಲೆ ಪ್ರವಾದಿಗಳನ್ನು ಇಲ್ಲಿಗೆ ನಿಯೋಗಿಸಿದ್ದಾನೆ. ಆ ಪೈಕಿ ಅತ್ಯಂತ ಕಟ್ಟಕಡೆಯ ಪ್ರವಾದಿಯಾಗಿದ್ದಾರೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ 23 ವರ್ಷದ ಧರ್ಮ ಪ್ರಚಾರದ ಮೂಲಕ ಅಲ್ಯೌಮ ಅಕಮಲ್ತು ಲಕುಂ ದೀನಕುಂ ಎಂದ ಹಾಗೆ ಸತ್ಯ ಧರ್ಮದ ಸರ್ವ ಸಂದೇಶಗಳನ್ನು ಈ ಜಗತ್ತಿಗೆ ಸಾರಿದರು. ತದನಂತರ ಅವರ ವಾರಿಸುದಾರರಾಗಿ ಸ್ವಹಾಬಿಗಳು ತಾಬಿಯುಗಳು ಆ ಕರ್ತವ್ಯವನ್ನು ಕೈಗೆತ್ತಿಕೊಂಡರು. ಶತಕಗಳು ಕಳೆದಾಗ ಮುಸ್ಲಿಂ ಸಮೂಹದ ಒಗ್ಗಟ್ಟನ್ನು ಚದುರಿಸಲು ಅವರ ವಿಶ್ವಾಸದಲ್ಲಿ ಕಳಂಕವನ್ನುಂಟು ಮಾಡಿ ನೂತನವಾದಿಗಳು ಕೆಲವೊಂದು ವಿಷಯಗಳಲ್ಲಿ ವಿಮರ್ಶನೆ ಪ್ರಾರಂಭಿಸಿದರು. ಪ್ರೀತಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ತಫ್ತರಿಕು ಉಮ್ಮತಿ ಇಲಾ 73 ಮಿಲ್ಲಾ ಕುಲ್ಲುಹುಂ ಫಿನ್ನಾರ್ ಇಲ್ಲಾ ಮಿಲ್ಲತಂ ವಾಹಿದಾ, ನನ್ನ ಸಮೂಹವು 73 ವಿಭಾಗಗಳಾಗುತ್ತಾರೆ, ಅದರಲ್ಲಿ ಒಂದೇ ಒಂದು ವಿಭಾಗ ಮಾತ್ರ ಸ್ವರ್ಗ ಪ್ರವೇಶಿಸುವರು. ಆಗ
ಅದು ಆ ಒಂದು ಏಕೈಕ ವಿಭಾಗ ಯಾವುದೆಂದು ವಿಚಾರಿಸಿದಾಗ ಪ್ರವಾದಿ ವರಿಯರ ಉತ್ತರ, ಮಾ ಅನ ಅಲೈಹಿ ವಸುಹಾಬಿ, ನಾನು ಮತ್ತು ನನ್ನ ಅನುಚರು ಸಾಗಿ ಬಂದ ನೈಜ ಹಾದಿಯಲ್ಲಿ ಬದುಕುವರು ಅಥವಾ ಸಜ್ಜನ ಸರಣಿಯಲ್ಲಿ ಬದುಕುವರಾಗಿದ್ದಾರೆ ಎಂದರು. ಪ್ರೀತಿಯರೇ, ಆ ಒಂದು ವಿಭಾಗ ನಾವೇ ಎಂಬುದರಲ್ಲಿ ನಿಮಗೆ ಸಂತೋಷ ಪಡಬಹುದು. ಏಕೆಂದರೆ ನಮ್ಮ ಗುರು ಪರಂಪರೆ ನೋಡುವಾಗ ವಿದ್ವಾಂಸರ ಔಲಿಯಾಗಳ ಇಮಾಮರುಗಳ ಮುಖಾಂತರ ನೇರವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಲುಪುತ್ತದೆ. ಇಂತಹ ಒಂದು ಸಜ್ಜನ ಪರಂಪರೆ ಇಲ್ಲಿ ಇನ್ಯಾರಿಗೂ ಇಲ್ಲ ಎಂಬುದೇ ನೈಜಾಂಶ. ನೂತನವಾದಿಗಳು ಇವತ್ತು ಕೆಲವೊಂದು ವಿಮರ್ಶನೆಗಳನ್ನು ಮಾಡಿ ಮುಸ್ಲಿಂ ಸಮೂಹದ ಒಗ್ಗಟ್ಟನ್ನು ಚದುರಿಸಿ ಸಜ್ಜನ ಸರಣಿಯಿಂದ ಹಳಿತಪ್ಪಿಸುವ ಕುತಂತ್ರಗಳು ಹೆಣೆಯುವಾಗ ನಾವು ನಮ್ಮ ಸಜ್ಜನ ಸರಣಿ ಯಾವುದು ಎಂಬುದು ಅರ್ಥೈಸಿಕೊಳ್ಳಬೇಕಾಗಿದೆ. ಅವರು ಇವತ್ತು ವಿಮರ್ಶಿಸುವ ಪ್ರಮುಖ ವಿಷಯಗಳಾಗಿವೆ ಮಜ್ಹಬ್ ತಕ್ಲೀದ್, ತವಸ್ಸುಲ್ ಇಸ್ತಿಗಾಸ, ಮರಣ ಮನೆಯಲ್ಲಿ ಕುರಾನ್ ಪಾರಾಯಣ, ತರಾವಿ. ಹೀಗೆ ಹತ್ತು ಹಲವು ವಿಷಯಗಳಲ್ಲಿ ವಿಮರ್ಶೆ ನಡೆಸಿ ಮುಗ್ಧ ಮುಸ್ಲಿಮರ ವಿಶ್ವಾಸವನ್ನು ಕಳಂಕೀಡು ಮಾಡುವಾಗ ಪ್ರತಿಯೊಂದನ್ನು ನಾವು ಅವಲೋಕಿಸಬೇಕಾಗಿದೆ. ತವಸ್ಸುಲ್ ಇಸ್ತಿಗಾಸ ತೆಗೆದು ನೋಡೋಣ. ಶತಮಾನಗಳಿಂದ ಮುಸ್ಲಿಂ ಸಮೂಹವು ಮಹಾತ್ಮರನ್ನ ತವಸ್ಸುಲ್ ಮಾಡಿ ತಮ್ಮ ಬೇಡಿಕೆಗಳನ್ನು ಅಲ್ಲಾಹನ ಮುಂದಿಡುತ್ತಾರೆ, ಅವರೊಂದಿಗೆ ಸಹಾಯವನ್ನು ಬೇಡುತ್ತಾರೆ, ಅವರು ಕರಾಮತ್ತಿನಿಂದ ಸಹಾಯ ಮಾಡುವರು ಎಂಬುದೇ ಅಹ್ಲು ಸುನ್ನ ವಲ್ ಜಮಾಅತ್ತಿನ ವಿಶ್ವಾಸ. ಆದರೆ ನೂತನವಾದಿಗಳನ್ನು ವಿಮರ್ಶಿಸಿ ಪವಿತ್ರ ಕುರ್ಆನಲ್ಲಿ ಅಲ್ಲಾಹು ದುಆನಿ ಅಸ್ತಜಿಬ್ ಲಕುಂ ಎನ್ನುವಾಗ ಮತ್ತೆಗೆ ನಾವು ಔಲಿಯಾಗಳ ಮೊರೆ ಹೋಗಬೇಕೆಂದುಕೊಳ್ಳುತ್ತಾರೆ. ಪ್ರೀತಿಯರೇ, ಔಲಿಯಾಗಳ ಬಗ್ಗೆ ಅಲ್ಲಾಹು ಹೇಳಿದ್ದು ಲೈನ್ ಸಲಿನಿ ಲೌಹಿತ್ಯನ್ನ ಎಂದು ತಕೀದಿನೊಂದಾಗಿದೆ. ಆದ್ದರಿಂದ ಅವರ ಮೊರೆ ಹೋಗುವುದರಲ್ಲಿ ತಪ್ಪಿಲ್ಲ. ಇನ್ನು ನೂತನವಾದಿಗಳು ಕೇಳುವಂತ ಪ್ರಶ್ನೆಯಾಗಿದೆ, ಮಹಾನರಾದ ಉಮರ್ ರಲಿಯಲ್ಲಾಹುನರನ್ನ ಅಬೂಲುಲುವ ಹತ್ಯೆಗೈಯುವಾಗ ಅವರಿಗೆ ಕರಾಮತ್ತಿರಲಿಲ್ಲವೇ ಎಂದು. ಆಗ ಮದೀನಾದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ನಿರತರಾಗಿದ್ದ ಸಾರಿಯಾ ರಲಿಯಲ್ಲಾಹುವನ್ನು ನೇರವಾಗಿ ಕಂಡು ಯಾ ಸಾರಿಯಾ ಅಲ್ ಜಬಲ್ ಎಂದು ಶತ್ರುಗಳ ಬಗ್ಗೆ ಮಾಹಿತಿ ಕೊಟ್ಟದ್ದು ಅವರ ಕರಾಮತ್ತಲ್ಲವೇ. ಆಗ ವಹಾಬಿಯ ಪ್ರಶ್ನೆ, ಮತ್ತೆಗೆ ಇಲ್ಲಿ ಕರಾಮತ್ತು ಬರಲಿಲ್ಲ? ಅರೆ, ನಮಗೆಲ್ಲರಿಗೂ ಎರಡು ಕೈ ಎತ್ತುವ ಸಾಮರ್ಥ್ಯವಿದೆ. ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ನಮಗೆ ಕೈ ಎತ್ತಲು ಸಾಧ್ಯವಿಲ್ಲ ಅಂದರೆ ಕೈ ಎತ್ತುವ ಸಾಮರ್ಥ್ಯವೇ ಇಲ್ಲ ಅಂತ ಅರ್ಥನ? ಖಂಡಿತ ಅಲ್ಲ. ಹಾಗೆ ಕೆಲವೊಂದು ದೀನಿಯ ಕಾರಣಗಳಿಗೆ ಅಲ್ಲಾಹು ಕರಾಮತ್ತನ್ನ ತಡೆದಿಡ್ತಾನೆ. ಇನ್ನು ತರಾವಿ ನೋಡೋಣ. ಸಹಾಬಿಗಳು, ತಾಬಿಗಳು, ವಿದ್ವಾಂಸರು ಈ ತನಕ ನಿರ್ವಹಿಸಿದ ತರಾವಿ 20 ರಕಾತಾಗಿತ್ತು. ಈಗಲೂ ಕೂಡ ಮಕ್ಕ ಮದೀನ ಸಮೇತ ಜಗತ್ತಿನ ಬಹುತೇಕ ಕಡೆಗಳಲ್ಲಿ ತರಾವಿ 20 ರಕಾತಾಗಿದೆ. ಹಿಜರಿ 14ನೇ ವರ್ಷ ಉಮರ್ ರಲಿಯಲ್ಲಾಹುವನ್ನು ಜಾರಿಗೊಳಿಸಿದ ತರಾವಿ ಉಬೈ ಬಿನ್ ಕಾಬ್ ರಲಿಯಲ್ಲಾಹು ನಿರ್ವಹಿಸಿದ್ದು 20 ರಕಾತಾಗಿತ್ತು. ಆಗ ಅವರ ಹಿಂಬದಿಯಲ್ಲಿ ಅನೇಕ ಸಹಾಬಿಗಳಿದ್ದರು. ಆ ಕಾಲದಲ್ಲೇ ಇಸ್ಲಾಮಿನ ಪ್ರಚಾರಕ್ಕಾಗಿ ಜಗತ್ತಿನ ನಾನಾ ಕಡೆಗೆ ಹೋದ ಎಲ್ಲ ಸಹಾಬಿಗಳು ತರಾವಿ ನಿರ್ವಹಿಸಿದ್ದು 20 ರಕಾತಾಗಿತ್ತು ಎಂದು ಇಮಾಮ್ ತಿರ್ಮಿಜಿ ತಮ್ಮ ಜಾಮೀ ತಿರ್ಮಿಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ನೂತನವಾದಿಗಳು ಆಯಿಷಾ ರಲಿಯಲ್ಲಾಹುನವರು ಒಂದು ಹದೀಸನ್ನು ಮುಂದಿಟ್ಟು ಅದರ ರಕಾತಿನಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಿದ್ದಾರೆ, ಆ ಸಜ್ಜನ ಸರಣಿಯಿಂದ ಗೊಂದಲವನ್ನು ಉಂಟು ಮಾಡುತ್ತಿದ್ದಾರೆ. ಇನ್ನು ಮರಣ ಮನೆಯಲ್ಲಿ ಕುರ್ಆನ್ ಪಾರಾಯಣ, ಶತಮಾನಗಳಿಂದ ಮುಸ್ಲಿಂ ತಮ್ಮ ಆಪ್ತರಿಂದ ಮರಣ ಹೊಂದಿದವರಿಗಾಗಿ ಕುರ್ಆನ್ ಪಾರಾಯಣ ಮಾಡುತ್ತಿದ್ದಾರೆ, ತಸ್ಬೀಹ್ ತಹ್ಲೀಲ್ ಹೇಳಿ ಹಜ್ಜ್ ಮಾಡುತ್ತಿದ್ದಾರೆ. ಇದೆಲ್ಲವೂ ಮೈಯತ್ತಿಗೆ ಫಲಪ್ರದಾಯಕ ಹಾಗೂ ಪ್ರಯೋಜನಕಾರಿಯಾಗಿದೆ ಎಂಬುದೇ ಅಹ್ಲು ಸುನ್ನ ವಲ್ ಜಮಾಅತ್ತಿನ ವಿಶ್ವಾಸ. ಇದಾಗಿದೆ ಸಜ್ಜನ ಸರಣಿ. ಆದರೆ ನೂತನವಾದಿಗಳನ್ನು ವಿಮರ್ಶಿಸಿ ಅದೆಲ್ಲವೂ ನಿಷ್ಪ್ರಯೋಜಕ, ವಾಲ್ಲೈಸಲಿ ನಿಲ್ಸಾನಿಲ್ಲ ಮಾಸ, ಅದ್ಯಾವುದೂ ಮೈಯತ್ತಿಗೆ ದಕ್ಕುವುದಿಲ್ಲ, ಮಾತ್ರವಲ್ಲ ಮರಣ ಮನೆಯಲ್ಲಿ ಏನು ಬೇಕಾದರೂ ಮಾತನಾಡಬಹುದು, ಕುರ್ಆನ್ ಪಾರಾಯಣ ಸಲ್ಲದು ಎನ್ನುತ್ತಾರೆ. ಇನ್ನು ಹೀಗೆ ಹತ್ತು ಹಲವು ವಿಷಯಗಳಲ್ಲಿ ಇನ್ನು ಮಜ್ಹಬ್ ತಕ್ಲೀದ್ ನೋಡುವುದಾದರೆ, ಇದರಿ 3ನೇ ಶತಮಾನದಿಂದ ಮುಸ್ಲಿಂ ಸಮೂಹವು 4ನೇ ಮಜ್ಹಬಿನನ್ನು ಅಂಗೀಕರಿಸುತ್ತಲೇ ಬಂದಿದ್ದಾರೆ. ಈಗಲೂ ಕೂಡ ಜಗತ್ತಿನ ಒಟ್ಟು ಮುಸಲ್ಮಾನ ಶೇಕಡ 95% ಮುಸ್ಲಿಮರು 4ನೇ ಮಜ್ಹಬಿನ ಅನುಯಾಯಿಗಳಾಗಿದ್ದಾರೆ. ಇದನ್ನು ವಿಮರ್ಶಿಸುವ ನೂತನವಾದಿಗಳ ಮುಖಂಡ ಸಾಕ್ಷಾಲ್ ಇಬ್ನ್ ತೈಮಿಯಾ ಕೂಡ ಹಂಬಲಿ ಮಜ್ಹಬ್ಗಾರನಾಗಿದ್ದರು ಎಂದು ಇಬ್ನ್ ಬತೂತ ತನ್ನ ರೆಹ್ಲಾ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ನೂತನವಾದಿಗಳನ್ನು ವಿಮರ್ಶಿಸಿ ಪವಿತ್ರ ಕುರಾನ್ ಹದೀಸ್ ಇರುವಾಗ ಮತ್ತೆ ಮಜ್ಹಬ್ ಎಂದು ಕೇಳುತ್ತಾರೆ. ಹೀಗೆ ಹತ್ತು ಹಲವು ವಿಷಯಗಳಲ್ಲಿ ಮುಗ್ಧ ಮುಸ್ಲಿಮರನ್ನ ವಿಮರ್ಶಿಸಿ ಸಜ್ಜನ ಸರಣಿಯಿಂದ ಹಳಿತಪ್ಪಿಸುವ ಕುತಂತ್ರಗಳು ಹೆಣೆಯುವಾಗ ಪ್ರೀತಿಯರೇ, ನಾವೆಲ್ಲರೂ ಪ್ರತಿದಿನ ಬರೋಬ್ಬರಿ 17 ಬಾರಿ ಅದಕ್ಕಿಂತಲೂ ಹೆಚ್ಚು ಬಾರಿ ನಾವು ಪ್ರಾರ್ಥಿಸುತ್ತೇವೆ. ಏನು ಇಹ್ದಿನ ಸಿರಾತಲ್ ಮುಸ್ತಕೀಮ್, ಜಗದೊಡೆಯನಾದ ಅಲ್ಲಾ ನೀನು ನಮ್ಮನ್ನು ಸಜ್ಜನ ಸರಣಿಯಲ್ಲಿ ದಯಪಾಲಿಸು, ಮುನ್ನಡೆಸು. ಯಾವುದು ಸಜ್ಜನ ಸರಣಿ? ಪವಿತ್ರ ಕುರಾನ್ ಹೇಳುತ್ತದೆ, ಉಲಾಯಿಕಲ್ಲದೀನ ಅನ್ಅಮ್ತ ಅಲೈಹಿಂ ಮಿನನ್ ನಬಿಯ್ಯಿನ ವಸ್ಸಿದ್ದೀಕೀನ ವಶುಹದಾಯಿ ವಸ್ಸಾಲಿಹೀನ್. ಆದ್ದರಿಂದ ಪ್ರೀತಿಯರೇ, ನಾವು ಇಂತಹ
ಮುನೂತನವಾದಿಗಳೆಂಬ ದುಷ್ಟ ಶಕ್ತಿಗಳು ಇಲ್ಲಿ ಮುಸ್ಲಿಂ ಸಮೂಹದ ಒಗ್ಗಟ್ಟನ್ನು ಚದುರಿಸಲು ಕುತಂತ್ರಗಳು ಹೆಣೆಯುವಾಗ ಅವರನ್ನ ಈ ಸಮಾಜದಿಂದ ನಮ್ಮಡೆಯಿಂದ ಮೂಲೋತ್ಪಾಟನೆ ಮಾಡಿ ಒಂದು ಸುಭದ್ರವಾದ ಅಹ್ಲು ಸುನ್ನಾ ವಲ್ ಜಮಾಅತ್ತಿನ ಸಮಾಜವೊಂದನ್ನು ಕಟ್ಟೋಣ, ಜಗದೊಡೆಯ ಅನುಗ್ರಹಿಸಲಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಲೈಕುಂ ಬಿ ಸುನ್ನತಿ ವ ಸುನ್ನತುಲ್ ಖುಲಫಾಯಿ ರಾಶಿದೀನ್ ಅಲ್ ಮಹ್ದಿಯೀನ್ ತಮಸ್ಸಕು ಬಿಹಾ ವ ಅಲ್ಲು ಅಲೈಹಾ ಬಿನ್ ನವಾಜಿದಿ ಎಂಬ ವಚನದೊಂದಿಗೆ ಮಾತುಗಳಿಗೆ ವಿರಾಮ. ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು. ಬಹುಮಾನ್ಯರಾದ ಉಲಮಾ ನೇತಾರರೇ, ತೀರ್ಪುಗಾರರೇ ಹಾಗೂ ಪ್ರತಿಭೋತ್ಸವದ ಪ್ರತಿಭೆಗಳೇ, ಕರ್ನಾಟಕ ರಾಜ್ಯ ಪ್ರತಿಭೋತ್ಸವದ ಈ ಒಂದು ವೇದಿಕೆಯಲ್ಲಿ ನನಗೆ ಸಿಕ್ಕಿದಂತಹ ವಿಷಯ ಸಜ್ಜನರ ಸರಣಿ ಎಂದಾಗಿದೆ. ನಮಗೊತ್ತಿರಬಹುದು, ಪಾರಂಪರಿಕವಾಗಿ ಹಸ್ತಾಂತರಿಸುತ್ತಾ ಬರುತ್ತಿರುವಂತಹ ಆಶಯವಾಗಿದೆ ಅಹ್ಲು ಸುನ್ನತ್ ವಲ್ ಜಮಾಅತ್. ಈ ಅಹ್ಲು ಸುನ್ನಾ ವಲ್ ಜಮಾಅ ಎಂದು ಹೇಳುವಾಗ ನಮ್ಮಂತಹ ಜನರಿಗೆ ಓಡಿ ಬರುವುದು ಸುನ್ನಿ ಪಂಗದ ಸುನ್ನಿಗಳಾಗಿದ್ದಾರೆ. ಆದರೆ ಇಂದು ಸುನ್ನಿಯೇತರರಾದ ನೂತನವಾದಿಗಳು ಮತ್ತಿತರ ವಾದವಿರುವವರು ಕೂಡ ಹೇಳುವುದು ನಾವಾಗಿದ್ದೇವೆ ಅಹ್ಲು ಸುನ್ನಾ ಎಂದು ಹೇಳಿ ಅವರ ಮೊಂಡು ವಾದವನ್ನು ನಮ್ಮ ಮುಂದೆ ಇಡುತ್ತಿದ್ದಾರೆ. ಮುಗ್ಧ ಜನರ ಮನಸ್ಸನ್ನು ಕಲಂಕುಷವಾಗಿ ಮಾಡಲು ಬೇಕಾಗಿ ಅವರ ಈ ಮುಂದುವಾದವನ್ನು ತಂದು ನಮ್ಮ ಮುಂದೆ ಇಡುವುದು ನಮಗೆ ಕಾಣಬಹುದಾಗಿದೆ. ಆದರೆ ನಾವು ಎಷ್ಟು ಮುದ್ದರಾದರೂ ನಮ್ಮಲ್ಲಿದೆ, ಅದಕ್ಕೆ ವ್ಯಕ್ತವಾದ ಪುರಾವೆ ನಮ್ಮ ಕೈಯಲ್ಲಿದೆ ಎಂಬುದು ನಮಗೆ ಸ್ಪಷ್ಟವಾಗಿದೆ. ನಮಗೊತ್ತಿರಬಹುದು, ಅಬ್ದುಲ್ ಅಜೀಜ್ ಬಿನ್ ಮೊಹಮ್ಮದ್ ಸಕಾಫಿ ಅವರು ದುರರುಲ್ ಫವಾಯಿದಲ್ಲಿ ವ್ಯಕ್ತವಾಗಿ ನಮಗೆ ತಿಳಿಸುತ್ತಾರೆ ಯಾರಾಗಿದ್ದಾರೆ ಅಹ್ಲು ಸುನ್ನಾ ವಲ್ ಜಮಾಅತ್. ಮಾತ್ರವಲ್ಲ, ನಮಗೆ ಗೊತ್ತಿರಬಹುದು ಒಂದು ಹದೀಸ್ನಲ್ಲಿ ನಮಗೆ ವ್ಯಕ್ತವಾಗಿ ಕಾಣುತ್ತದೆ, ಲಾ ಸಲಾತ ಲಿಮನ್ ಲಮ್ ಯಕ್ರಾ ಬಿ ಫಾತಿಹತುಲ್ ಕಿತಾಬ್, ಫಾತಿಹತುಲ್ ಕಿತಾಬ್ ಓದದೆ ನಮಾಜ್ ಇಲ್ಲ ಎಂದು ಹೇಳಿ. ಆದರೆ ಆ ಒಂದು ಫಾತಿಹತುಲ್ ಕಿತಾಬ್ ಆದ ಆ ಒಂದು ಫಾತಿಹದಲ್ಲಿ ಸಿರಾತಲ್ ಮುಸ್ತಕೀಮ್ ಎಂಬ ಈ ಒಂದು ಮುಸ್ತಕೀಮ್ ಎಂದರೆ ಅದು ಯಾರಾಗಿದ್ದಾರೆ ಎಂಬುದರಲ್ಲಿ ಆಗಿದೆ ಚರ್ಚೆ. ಅದು ಅಹ್ಲು ಸುನ್ನಾ ಎಂದು ನಾವು ಹೇಳುವಾಗ ಬಿದ್ಅತ್ತುಗಳು ನೂತನವಾದಿಗಳು ಅದು ನಾವು ಆಗಿದ್ದೇವೆ ಎಂದು ಹೇಳುತ್ತಿದ್ದಾರೆ. ನಮಗೊತ್ತಿರಬಹುದು, ಇಮಾಮ್ ರಾಜಿ ಅವರು ಸ್ಪಷ್ಟವಾಗಿ ದುರರುಲ್ ಫವಾಯಿದಲ್ಲಿ ಹೇಳುವುದು ಕಾಣಬಹುದು, ಸಿರಾತಲ್ ಲಸೀನ ಅನ್ ಅಂತ ಅಲೈಹಿಂ ವೈರಿಲ್ ಮಗಲೂಬಿ ಅಲೈಹಿಂ ವಲವ್ವಾಲ್ಲೀನ್ ಎಂದು ಹೇಳಿ ಅನುಗ್ರಹಿಸಿದವರಾಗಿದ್ದಾರೆ ಯಾರಾಗಿದ್ದಾರೆ ನಾವು ನೋಡಬೇಕು. ಅಲ್ಲಾಹ್ ಸುಬಾನ ಅವರ ತೃಪ್ತಿಯನ್ನು ಅಲ್ಲಾಹನ ರಸೂಲರ ತೃಪ್ತಿಯನ್ನು ಕರಗತ ಮಾಡಿದವರು. ಅದೇ ರೀತಿ ಅವರು ನಬಿಯ ಪ್ರವಾಚಕರಾಗಿರುತ್ತಾರೆ, ವಸಿದ್ದೀಕಿನ ಸತ್ಯಸಂತರಾಗಿರುತ್ತಾರೆ, ಅದೇ ರೀತಿ ಶುಹದಾಗಲಾಗಿರುತ್ತಾರೆ, ಅದೇ ರೀತಿ ಸ್ವಾಲಿಹಿಗಳಾಗಿರುತ್ತಾರೆ. ಈ ಒಂದು ಸೂರತ್ನಲ್ಲಿ ಒಮೈ ಯುತ್ ಇಲ್ಲ ಅಲ್ಲಾಹನ ತೃಪ್ತಿ ಕರಗತ ಮಾಡಿದವರು ಯಾರಾಗಿದ್ದಾರೆ, ಅಲ್ಲಾಹನ ತೃಪ್ತಿ ಕರಗತ ಮಾಡಿದವರು ಆ ಒಂದು ವಾಕ್ಯವನ್ನು ಸುಮ್ಮ ಬಯ್ಯನ ಅಲ್ಲಾಹು ತಾಲ ಅಲ್ಲದೀನ ರಲ್ಲಿ ಅಲ್ಲಾಹು ಅನ್ಹುಂ ಬಿ ಕೌಲಿಹಿ ಅಲ್ಲಾಹು ತಾಲನ ಕೌಲಾದ ಸೂರತ್ತು ತೌಬಾದಲ್ಲಿ ನೂರನೇ ಸೂಕ್ತದಲ್ಲಿ ಅದನ್ನು ವ್ಯಕ್ತವಾಗಿ ತಿಳಿಸುತ್ತಾರೆ. ಏನೆಂದರೆ ವಸ್ಸಾಬಿಕೂನ ಅವ್ವಲೂನ್ ಮಿನಲ್ ಮುಹಾಜಿರೀನ ವಲ್ ಅನ್ಸಾರಿ ವಲ್ಲದೀನ ಇತ್ತಬಿಯೂಹುಂ ಬಿ ಇಹ್ಸಾನಿನ್ ರಲ್ಲಿ ಅಲ್ಲಾಹು ಅನ್ಹುಂ ವರಲು ಅನ್ಹುಂ ವಅದಲಹುಂ ಜನ್ನತುನ್ ತಜರಿ ಮಿನ್ ತಹ್ತಿಯಲ್ ಅನ್ಹಾರಿ ಖಾಲಿದೀನ ಫಿಹಾ ಅಬದಾ ಜಾಲಿಕ ಫೌಜುನ್ ಅಲೀಮ್. ಈ ಒಂದು ಸೂಕ್ತದಲ್ಲಿ ನಮಗೆ ವ್ಯಕ್ತವಾಗಬಹುದು ಯಾರೆಂದರೆ ವಸ್ಸಾಬಿಕೂನ ಅವ್ವಲೂನ ಮಿನಲ್ ಮುಹಾಜಿರಿನ ಮುಹಾಜಿರುಗಳಾಗಿದ್ದಾರೆ ವಲ್ ಅನ್ಸಾರ್ ಅನ್ಸಾರಿಗಳಾಗಿದ್ದಾರೆ. ಮಾತ್ರವಲ್ಲ, ಇದಾಗಿದೆ ನಮ್ಮ ವಿಷಯ ಇತ್ತಿಬಾಉಂ ಬಿ ಇಹ್ಸಾನಿನ್ ರಲಿಯಲ್ಲಾಹು ಅನ್ಹುಂ ಅವರನ್ನು ಯಾರಾದರೂ ಅನುಸರಿಸುತ್ತಾರೆ ಅವರಾಗಿದ್ದಾರೆ ಈ ಒಂದು ಅಲ್ಲಾಹನ ತೃಪ್ತಿ ಕರಗತ ಮಾಡಿದವರಾಗಿದ್ದಾರೆ ಎಂದು. ಮಾತ್ರವಲ್ಲ, ಓ ನೂತನವಾದಿಯೇ ಮಂತಿಗೆ ಕಲಿತಿದ್ದರೆ ಈ ಒಂದು ಮೂರು ಆಯತನ್ನು ಇಟ್ಟುಕೊಂಡು ಅದರ ನತೀಜನ್ನು ನೀನು ಹೊರಡಿಸಿದರೆ ನಿನಗೆ ಸಿಗುತ್ತದೆ. ಫನತೀಜತು ವಿಹಾಜ್ ಇಲ್ ಆಯತಿ ಸಲಾಸ ಅನ್ನ ಸಿರಾತಲ್ ಮುಸ್ತಕೀಮ ವ ಸಿರಾತು ನಬಿ ವಲ್ ಮುಹಾಜರೀನ ವಲ್ ಅನ್ಸಾರ್ ವಲ್ಲದೀನ ಇತ್ತಬೂಂ ಬಿ ಇಹ್ಸಾನಿನ್ ಇಲಾ ಯೌಮಿಲ್ ಕಿಯಾಮ ವಹುಂ ಅಹ್ಲು ಸುನ್ನತಿ ವಲ್ ಜಮಾಅ. ಅದು ಅಹ್ಲು ಸುನ್ನಾ ವಲ್ ಜಮಾಅ ಆಗಿದ್ದಾರೆ, ಯಾವುದೇ ನೂತನವಾದಿಗಳಲ್ಲ, ಯಾವುದೇ ಬಿದಅಗಳಲ್ಲ ಎಂದು ಹೇಳಿ ಇಮಾಮ್ ರಾಜಿ ಅವರು ದುರರುಲ್ ಫವಾಯಿದಲ್ಲಿ ನಮಗೆ ವ್ಯಕ್ತವಾಗಿ ತಿಳಿಸುತ್ತಾರೆ. ಆದರೆ ಆದ್ದರಿಂದ ಯಾವುದೇ ನೂತನವಾದಿ ಬಂದರೂ ನಮಗೆ ಹೆದರಿಕೆ ಇಲ್ಲ, ನಮ್ಮ ಹತ್ರ ವ್ಯಕ್ತವಾದ ಪುರಾವೆ ಇದೆ. ಇಮಾಮ್ ರಾಜಿ ಅವರು ಮೊಹಮ್ಮದ್ ಅಜೀಜ್ ಇಬ್ನ್
ಅಬ್ದುಲ್ ಅಜೀಜ್ ಬಿನ್ ಮೊಹಮ್ಮದ್ ಸಕಾಫಿ ಅವರು ಬರೆದಂತಹ ದುರರುಲ್ ಫವಾಯಿದ್ ಅಲ್ಲಿ ನಮಗೆ ಇಮಾಮ್ ರಾಜಿ ಅವರು ಹೇಳಿದಂತಹ ಈ ಒಂದು ವಾಕ್ಯ ವ್ಯಕ್ತವಾಗಿದೆ. ಆದ್ದರಿಂದ ಈ ಒಂದು ಮೂರು ನತೀಜವನ್ನಿಟ್ಟು ನೋಡುವುದಾದರೆ ಸಿರಾತ್ ಅಲ್ ಮುಸ್ತಕೀಮ್ ಎಂದು ಹೇಳುವುದು ಅದು ಆಗಲಿಸುವ ಅಲ್ಲದೆ ಬೇರೆ ಯಾವುದೇ ಪಂಗಡವಲ್ಲ ಎಂದು ನಮಗೆ ಸಂತೋಷದಿಂದ ಹೇಳಬೇಕಾಗಿದೆ. ಆದ್ದರಿಂದ ಓ ನೂತನವಾದಿಗಳೇ ಅಥವಾ ಮತ್ತಿತರ ಯಾವುದೇ ವಾದಿಗಳೇ, ನಿಮ್ಮ ಮೊಂಡು ವಾದವನ್ನು ನಾವು ನಿಮಗೆ ಸ್ವಾಗತಿಸುತ್ತೇವೆ. ನಿಮ್ಮ ಯಾವುದೇ ವಾದವಿದ್ದರೂ ನಮ್ಮಲ್ಲಿ ವ್ಯಕ್ತವಾದ ಪುರಾವೆಗಳಿದೆ. ಆದ್ದರಿಂದ ನಮಗೆ ತಿಳಿಯಿತು ನೂತನವಾದಿಗಳು ಒಮ್ಮೆಲೂ ಅಹ್ಲುಸುನ್ನ ಈ ಒಂದು ಮುಸ್ತಕೀಮಲ್ಲಿ ಸೇರುವುದಿಲ್ಲ. ಏನು ಶಿಯಾಗಲು ಹೇಳಬಹುದು, ನಾವು ಆಗಿದ್ದೇವೆ ಅಹ್ಲುಸುನ್ನ, ಅವರಿಗೂ ತಕ್ಕ ಉತ್ತರ ನಮ್ಮಲ್ಲಿದೆ. ಏನೆಂದರೆ ಎರಡನೇ ಸೂರತ್ತಲ್ಲಿ ಹೇಳುವುದು ನಮಗೆ ಕಾಣಬಹುದು, ಒಮೈ ಯುತ್ ಇಲ್ಲ ಅವರ ಸೂಲೆಹು فاولائك ما الذين انعم الله عليهم من النبيين والصديقين. ಶಿಯಾಗಳ ಆಶಯ ಏನೆಂದರೆ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ನು ಅವರು ತಮ್ಮ ಖಿಲಾಫತನ್ನು ಅವರು ಅಕ್ರಮವಾಗಿ ಪಡೆದದ್ದಾಗಿದೆ ಎಂದಾಗಿದೆ. ಅವರು ಒಮ್ಮೆಲೂ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ನು ಅನುಸರಿಸುವುದಿಲ್ಲ. ಆದರೆ ಅಲ್ಲಾಹ್ ಸುಬ್ಹಾನ ತಾಲ ಕುರ್ಆನ್ ಹೇಳಿದು ವಸ್ಸಿದ್ದೀಕಿನ ಸಿದ್ದೀಕಿಗಳ ಅಥವಾ ಸತ್ಯಸಂತರ ನೇತಾರರಾಗಿದ್ದಾರೆ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ನು. ಈ ಒಂದು ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ನರವರು ಒಮ್ಮೆಲೂ ಅವರು ಅನುಸರಿಸುವುದಿಲ್ಲ. ಅಂತಹ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ನರವರಾಗಿದ್ದಾರೆ ಈ ಒಂದು ಅನ್ಅಮ್ತ ಅಲೈಹಿಂ, ಅವರನ್ನೇ ಅನುಸರಿಸಿದಂತಹ ಈ ಒಂದು ಶಿಯಾಗಳು ಹೇಗೆ ಆಗಲು ಸುನ್ನ ಅಥವಾ ಹೇಗೆ ಮುಸ್ತಕೀಮ್ ಆಗಲು ಸಾಧ್ಯ? ನೀವೇ ಚಿಂತಿಸಿ ನೋಡಿ. ಇಂತಹ ಮುಂದುವಾಡವನ್ನು ನಮ್ಮಂತಹ ಆಗಲು ಸುನ್ನದ ಮಕ್ಕಳಲ್ಲಿ ಕೊಟ್ಟರು, ಅವರ ವಾದವನ್ನು ನಾವು ಉಡಿ ಉಡಿ ಮಾಗಿ ಅರಬಿ ಸಮುದ್ರವಲ್ಲ ಎಲ್ಲಾ ಸಮುದ್ರದ ಆಚೆ ಬೇಕಾದ್ರೆ ನಮಗೆ ಮಂಗಲ ಗ್ರಹಕ್ಕೆ ಕೂಡ ತಗೊಂಡು ಹೋಗಿ ಹಾಕಬಹುದು. ಯಾವುದೇ ಹೆದರಿಕೆ ಇಲ್ಲ. ನಾವು ಆಗಲು ಸುನ್ನ ವಲ್ ಜಮಾತಿನ ಮಕ್ಕಳಾಗಿದ್ದೇವೆ. ಯಾವುದೇ ನೂತನವಾದಿ ಬಂದರೂ ಕೂಡ ನಮ್ಮಲ್ಲಿ ವ್ಯಕ್ತವಾದ ಪುರಾವೆಗಳು ವ್ಯಕ್ತವಾದ ವಾದಗಳು ನಮ್ಮಲ್ಲಿದೆ. ಆದ್ದರಿಂದ ಸಿರಾತ್ ಅಲ್ ಮುಸ್ತಕೀಮ್ ಎಂದರೆ ಅದು ಅಹ್ಲು ಸುನ್ನ ವಲ್ ಜಮಾತ್ ಆಗಿದೆ. ಅದು ನಾವು ಸುನ್ನಿಗಳಾಗಿದ್ದೇವೆ ಎಂದು ಧೈರ್ಯದಿಂದ ಹೇಳಿರಿ. ಯಾವುದೇ ನೂತನವಾದಿ ಇದ್ದರೂ ನೀವೆದರಬೇಡಿ. ಆದ್ದರಿಂದ ಅದೇ ರೀತಿ ನಮಗೆ ಕಾಣಬಹುದು, ಯಾವುದೇ ವಾದದವರು ಕೂಡ ಅಹ್ಲು ಸುನ್ನ ಅಲ್ಲ ಎಂದು ಹೇಳಿ ಮಾತ್ರವಲ್ಲ ಅಹ್ಲು ಸುನ್ನ ವಲ್ ಜಮಾತ್ ಎಂದರೆ ಅದಕ್ಕೆ ತಾರೀಫ್ ಕೂಡ ಕೊಡುವುದು ಇತ್ತಿಬಾವು ಸಹಾಬ ಆಗಿದೆ. ಇತ್ತಿಬಾವು ಸಹಾಬವನ್ನೇ ಈ ಒಂದು ಸೂಕ್ತದಲ್ಲಿ ನಮಗೆ ಕಾಣುವುದು, ಇತ್ತಿಬಾವು ಬೇಹ್ಸಾನ್ ಇಲಾಯೌಮಿಲ್ ಕಿಯಾಮ, ಕಿಯಾಮತ್ ದಿವಸದವರೆಗೂ ಅವರು ಇತ್ತಿಬಾ ಮಾಡುವವರಾಗಿದ್ದಾರೆ ಎಂದಾಗಿದೆ. ಯಾರಾದರೂ ಸಹಾಬಿಯನ್ನು ಅಥವಾ ತಾಬೀಗಳನ್ನು ಇತ್ತಿಬಾ ಮಾಡುತ್ತಾರೋ ಅವರಾಗಿದ್ದಾರೆ ಸಿರಾತ್ ಅಲ್ ಮುಸ್ತಕೀಮ್ ಎಂದು ಹೇಳಿ ವ್ಯಕ್ತವಾದ ಪುರಾವೆ ವೇದಿಕೆ ನಂಬರ್ 4ರಲ್ಲಿ. ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ದಾವಾ ಜೂನಿಯರ್ ವಿಭಾಗದ ಇಂಗ್ಲಿಷ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಸೈಯಿದ್ ಅಲ್ ಮುರ್ಸಲೀನ್ ವಅಲ ಆಲಿಹಿ ವಸಹ್ಬಿಹಿ ಅಜ್ಮಾಯಿನ್ ಅಮ್ಮಾ ಬಅದ್. ಗೌರವನಿತರಾದ ಉಲಮಾಗಳೇ, ಆದರಣೀಯ ತೀರ್ಪುಗಾರರೇ, ಸಸ್ನೇಹ ಸಂಮಿತ್ರರೇ, ನನ್ನ ವಿಷಯ ಮಜ್ಹಬ್ ಮತ್ತು ತಕ್ಲೀದ್ ಎಂಬುದಾಗಿದೆ. ಜಾಗತಿಕ ಮುಸಲ್ಮಾನರು ಎಲ್ಲರೂ ಕೂಡ ಸಹಸ್ರಾರು ವರ್ಷಗಳಿಂದ ನಾಲ್ಕು ಮಸ್ಅಬ್ಗಳಲ್ಲಿ ಒಂದನ್ನು ಅತ್ಯಂತ ಅನಿವಾರ್ಯವಾಗಿ ಕಡ್ಡಾಯವಾಗಿ ಅನುಕರಣೆ ಮಾಡುತ್ತಾ ಬರುತ್ತಿರುವಾಗ ಇಂದು ನಿನ್ನೆ ಹುಟ್ಟಿದಂತಹ ಕೆಲವೊಂದು ಬಿದಈ ಶಕ್ತಿಗಳು ಮಸ್ಅಬ್ ಅನಿವಾರ್ಯವಲ್ಲವೆಂದು ಪ್ರತಿಯೊಬ್ಬರು ಅವರಿಚ್ಛೆ ಬಂದಂತೆ ಕುರ್ಆನ್ ಮತ್ತು ಹದೀಸ್ಗಳನ್ನು ನೋಡಿ ಜೀವಿಸಬಹುದೆಂದು ಹೇಳುತ್ತಿರುವುದು ನಾಲ್ ದೇಶಗಳು ನಾವು ಕಾಣುತ್ತಿದ್ದೇವೆ. ಆದರೆ ಇಸ್ಲಾಮಿನ ಪ್ರಮಾಣಗಳತ್ತ ಒಮ್ಮೆ ಕಣ್ಣೋಡಿಸಿ ನೋಡುವಾಗ ಯಾವುದಾಗಿದೆ ಸತ್ಯ, ಯಾವುದಾಗಿದೆ ಮಿಥ್ಯ ಎಂದು ನಮಗೆ ಮನಮುಟ್ಟುವಂತೆ ಮನವರಿಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪವಿತ್ರವಾದ ಕುರ್ಆನ್ ಜಗತ್ತಿನ ಸಕಲಮಾನ ವಿಷಯಗಳನ್ನು ಒಗ್ಗೂಡಿಸುವಂತಹ ಏಕೈಕ ಗ್ರಂಥವಿದ್ದರೆ ಅದು ಪವಿತ್ರವಾದ ಕುರ್ಆನ್ ಎಂಬುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಆ ಕುರ್ಆನ್ ಕುರಿತು ಮಹಾನರಾದಂತಹ ಇಮಾಮ್ ಸಾಫಿ ಅವರು ಹೇಳುತ್ತಿದ್ದಾರೆ, ಅಲಿಮಹು ಮನ್ ಅಲಿಮಹು ಜಹೀರಹು ಮನ್ ಜಹೀರಹು. ಪವಿತ್ರವಾದ ಕುರ್ಆನ್ ನಲ್ಲಿರುವ ವಿಷಯಗಳು ಅದು ಎಲ್ಲರಿಗೆ ಮನವರಿಕೆ ಮಾಡಿಕೊಳ್ಳಲು ಬೇಕಾಗಿಲ್ಲ. ಮನವರಿಕೆ ಮಾಡಲು ಸಾಧ್ಯವಿರುವವರದು ಮನವರಿಕೆ ಮಾಡಬಹುದು. ಮನವರಿಕೆ ಮಾಡಲು ಮಾಡಿಕೊಳ್ಳಲು ಸಾಧ್ಯವಿಲ್ಲದವರಿಗೆ ಅದು ಯಾವತ್ತು ಕೂಡ ಮನವರಿಕೆ ಮಾಡಲು ಸಾಧ್ಯವಿಲ್ಲ ಎಂದು ಇಮಾಮ್ ಸಾಫಿ ಅವರು ಹೇಳುತ್ತಿದ್ದಾರೆ. ಮಾತ್ರವಲ್ಲ ಪವಿತ್ರವಾದ ಎರಡನೇ ಪ್ರಮಾಣದಲ್ಲಿ ಇಸ್ಲಾಮಿನ ಪ್ರಮಾಣಗಳ ಎರಡನೇ ಸ್ಥಾನದಲ್ಲಿ ಇರುವಂತಹ ಹದೀಸ್ಗಳು ತೊಮ್ಮೆ ಕಣ್ಣೋಡಿಸಿ ನೋಡುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಿದ್ದಾರೆ, ಅಲ್ ಹಲಾಲು ಬೈಇನುನ್ ವಲ್ ಹರಾಮು ಬೈಇನುನ್ ಬೈನಹುಮಾ ಮುತಶಾಬಿಹಾತ್. ಹರಾಮ್ ಮತ್ತು ಹಲಾಲ್ಗಳು ವ್ಯಕ್ತವಾಗಿದೆ,
ಆದರೆ ಅದರ ಎಡೆಯಲ್ಲಿ ಇರುವಂತಹ ಅನೇಕಾರು ವಿಷಯಗಳು ನಮಗೆ ಮನವರಿಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಈ ಹದೀಸನ್ನು ವ್ಯಾಖ್ಯಾನ ಮಾಡುತ್ತಾ ಜಗತ್ ಪ್ರಸಿದ್ಧ ವಿದ್ವಾಂಸರಲ್ಲಿ ಒಬ್ಬರಾದಂತಹ ಇಮಾಮ್ ಕಸ್ತಲ್ಲಾನಿ ಅವರು ಹೇಳುತ್ತಿದ್ದಾರೆ, ಲಾ ಯಅಲಮೂನ ಕಸೀರುಂ ಮಿನನ್ನಾಸ್, ಅನೇಕಾರು ಜನರಿಗೆ ಇದು ಗೊತ್ತಿಲ್ಲ ಎಂದು ಹೇಳುವಾಗ ನಮಗೆ ಗೊತ್ತಾಯಿತು ಇದು ತಿಳಿಯುವಂತ ಕೆಲವು ಜನರಿದ್ದಾರೆ. ಯಾರಾಗಿದ್ದಾರೆ ಅವರು? ವಹುಂ ಅಲ್ ಮುಜ್ತಹಿದೂನ್, ಅವರಾಗಿದ್ದಾರೆ ಮುಜ್ತಹಿದ್ಗಳು, ಅವರಾಗಿದ್ದಾರೆ ಪವಿತ್ರವಾದ ದೀನುಲ್ ಇಸ್ಲಾಮಿನ ಆಚಾರ ವಿಚಾರಗಳನ್ನು ಹೇಳಬೇಕಾದವರು, ಅವರಾಗಿದ್ದಾರೆ ಪವಿತ್ರವಾದ ದೀನುಲ್ ಇಸ್ಲಾಮಿನ ಗ್ರಂಥಗಳಾದಂತಹ ಕುರ್ಆನ್ ಮತ್ತು ಹದೀಸ್ಗಳನ್ನು ನೋಡಿ ಪವಿತ್ರವಾದ ದೀನುಲ್ ಇಸ್ಲಾಮಿನ ನಿಯಮಗಳನ್ನು ಹೇಳಬೇಕಾದವರು, ಅವರಾಗಿದ್ದಾರೆ ಮುಜ್ತಹಿದ್ಗಳು. ಮುಜ್ತಹಿದ್ಗಳಾದ ಯಾರಾದರೂ ಒಬ್ಬ ಮನುಷ್ಯನು ಮುಜ್ತಹಿದ್ ಆಗಬೇಕಾದರೆ ಅವನಿಗೆ ಕೆಲವೊಂದು ಕ್ವಾಲಿಫಿಕೇಶನ್ ಇದೆ ಎಂದು ಮಹಾನುಭಾವರು ಹೇಳುತ್ತಿದ್ದಾರೆ. ಏನಾಗಿದೆ ಆ ಕ್ವಾಲಿಫಿಕೇಶನ್? ಕುರ್ಆನ್ ಅನ್ನು ಸಂಪೂರ್ಣವಾಗಿ ಕಂಠಪಾಠ ಮಾಡಿರಬೇಕು. ಕಂಠಪಾಠ ಮಾಡುವುದರೊಂದಿಗೆ ಪ್ರತಿಯೊಂದು ಆಯತ್ತುಗಳು ಯಾಕೆ ಬಂತು ಎಂಬುದರ ಸಬಬುಲ್ ನುಜೂಲ್ ಅನ್ನು ತಿಳಿದಿರಬೇಕಾಗಿದೆ. ಮಾತ್ರವಲ್ಲ ಲಕ್ಷಗಟ್ಟಲೆ ಹದೀಸ್ಗಳನ್ನು ಆತ ತಿಳಿಯದಿರಬೇಕಾಗಿದೆ. ಪ್ರತಿಯೊಂದು ಹದೀಸ್ಗಳ ರಾವಿಗಳು ಅವರು ಲೈಫ್ ಆಗಿದ್ದಾರೋ ಅಥವಾ ಸಹಿ ಆಗಿದ್ದಾರೋ ಎಂಬುದನ್ನು ಅವರು ತಿಳಿದಿರಬೇಕಾಗಿದೆ. ಮಾತ್ರವಲ್ಲ ಪವಿತ್ರ ಕುರ್ಆನ್ನ ಪ್ರತಿಯೊಂದು ಆಯತ್ತುಗಳಲ್ಲಿ ನಾಸಿಕೆ ಆಗುವುದು ಮನ್ಸುಖಿ ಆಗುವುದು ಎಂಬುದರ ಬಗ್ಗೆ ತಿಳಿದಿರಬೇಕಾಗಿದೆ. ಈ ರೀತಿ ಅನೇಕಾರು ಕ್ವಾಲಿಫಿಕೇಶನ್ ಇದ್ದ ಜನರಿಗೆ ಮಾತ್ರವಾಗಿದೆ ಮುಜ್ತಹಿದ್ಗಳಾಗಲು ಸಾಧ್ಯವೆಂದು ಮಹಾನುಭಾವರು ಹೇಳುತ್ತಿದ್ದಾರೆ. ಈ ರೀತಿಯ ಅನೇಕಾರು ಕ್ವಾಲಿಫಿಕೇಶನ್ ಇದ್ದವರು ಮಾತ್ರವಾಗಿದ್ದಾರೆ ಮುಜ್ತಹಿದ್ಗಳು. ಈ ಹದೀಸ್ ಮತ್ತು ಆಯತ್ತುಗಳನ್ನು ಹಿಡಿದುಕೊಂಡು ಇಸ್ಲಾಮಿ ನಿಯಮಗಳು ಹೇಳಲು ಅಧಿಕಾರವುಳ್ಳವರಾಗಿದ್ದಾರೆ. ಖಂಡಿತವಾಗಿಯೂ ಈ ಹತ್ತಿರದ ಕಾಲಘಟ್ಟದಲ್ಲಿ ಅವರು ಯಾರು ಬಂದಿಲ್ಲ ಎಂದಾಗಿದೆ ಉಲಮಾ ಜಗತ್ತು ನಮಗೆ ಹೇಳಿಕೊಳ್ಳುತ್ತಾ ಇರೋದು. ಆದ್ದರಿಂದಲೇ ಈ ಹದೀಸಿನಿಂದ ನಮಗೆ ಸ್ಪಷ್ಟವಾಗಿ ಮನವರಿಕೆಯಾಗುತ್ತಿದೆ ಮುಜ್ತಹಿದ್ಗಳಾದ ಉಲಮಾಗಳಾಗಿದ್ದಾರೆ ಪವಿತ್ರವಾದ ಇಸ್ಲಾಮಿನ ನೀತಿ ನಿಯಮಗಳನ್ನು ಹೇಳಬೇಕಾದವರು, ಕುರ್ಆನ್ ಹದೀಸ್ನಲ್ಲಿ ಇರುವ ಕಾರ್ಯಗಳನ್ನು ಹೇಳಬೇಕಾದವರು, ಅವರು ಹೇಳಿದನ್ನು ಅನುಕರಣೆ ಮಾಡುವುದು ಮಾತ್ರವಾಗಿದೆ ಪ್ರತಿಯೊಬ್ಬ ಮುಸಲ್ಮಾನನು ಮಾಡಬೇಕಾಗಿದ್ದರು. ಆದ್ದರಿಂದಲೇ ಇಮಾಮ್ ಬುಖಾರಿಯಂತಹ ಇಮಾಮ್ ಕಸ್ತಲ್ಲಾನಿಯಂತಹ ಅನೇಕಾರು ಮಹಾತ್ಮರು ನಾಲ್ಕು ಮಜ್ಹಬ್ಗಳಲ್ಲಿ ಒಂದನ್ನು ಅತ್ಯಂತ ಅನಿವಾರ್ಯವಾಗಿ ಕಡ್ಡಾಯವಾಗಿ ಅನುಸರಿಸಿರುವುದು ಚರಿತ್ರ ಅವಲೋಕನದಲ್ಲಿ ನಮಗೆ ಕಾಣುತ್ತಿದೆ. ಪವಿತ್ರವಾದ ಕುರ್ಆನ್ ಅದಕ್ಕೆ ಪ್ರೋತ್ಸಾಹ ನೀಡುತ್ತಿದೆ. ಪವಿತ್ರವಾದ ಕುರ್ಆನ್ ಹೇಳುತ್ತಿದೆ, ಫಸ್ಅಲು ಅಹ್ಲ ಜಿಕ್ರಿ ಇನ್ ಕುಂತುಮ್ ಲಾ ತಅಲಮೂನ್, ಅರಿವುಳ್ಳವರೊಂದಿಗೆ ನೀವು ಕೇಳಿರಿ, ಅರಿವಿಲ್ಲದವರು ಅರಿವಿಲ್ಲದ ವಿಷಯದ ಕುರಿತು ಅಲಿವರುಳ್ಳರೊಂದಿಗೆ ಕೇಳಬೇಕೆಂದು ಎಂದಾಗಿದೆ ಕುರ್ಆನ್ ನಮಗೆ ಆಳುತ್ತಿರುವುದು. ಈ ಆಯತ್ತನ್ನು ವಿಶದೀಕರಿಸುತ್ತಾ ಇಮಾಮ್ ಕುರ್ತಿಬಿ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತಾರೆ, ಲಮ್ ಯಖ್ತಲಿಫುಲ್ ಉಲಮಾಉ ಅನ್ನಲ್ ಆಮ್ಮತ ಅಲೈಹಾ ತಕ್ಲೀದು ಉಲಮಾಹಿಯಾ, ಉಲಮಾಗಳಲ್ಲಿ ಅಭಿಪ್ರಾಯ ವ್ಯತ್ಯಾಸವಿಲ್ಲ. ಯಾವ ವಿಷಯದಲ್ಲಿ ಉಲಮಾಗಳನ್ನು ತಕ್ಲೀದು ಮಾಡಿಕೊಂಡು ಜೀವಿಸಬೇಕೆಂಬ ವಿಷಯದಲ್ಲಿ ಆಲಿಮ್ಗಳಲ್ಲಿ ತರ್ಕವಿಲ್ಲ, ಉಲಮಾ ಜಗತ್ತಿನಲ್ಲಿ ತರ್ಕವಿಲ್ಲ. ಅರಿಯದ ವಿಷಯಗಳನ್ನು ಅರಿಯುವ ಆಲಿಮ್ಗಳೊಂದಿಗೆ ಮುಜ್ತಹಿದ್ಗಳೊಂದಿಗೆ ಅವರು ಹೇಳಿದ್ದಾರೆ ಎಂಬುದನ್ನು ನೋಡಿಕೊಂಡು ಅನುಕರಣೆ ಮಾಡುವುದು ಮಾತ್ರವಾಗಿದೆ ಪ್ರತಿಯೊಬ್ಬ ಮುಸಲ್ಮಾನನು ಮಾಡಬೇಕಾಗಿರುವುದು. ಮಾತ್ರವಲ್ಲ ಆಶ್ಯತ್ ಸಾವಿಯಲ್ಲಿ ನಮಗೆ ಸಾರಿ ಹೇಳುತ್ತಿದೆ, ಆಶ್ಯತ್ ಸಾವಿ ಹೇಳುತ್ತಿದೆ ನಾಲ್ಕು ಮಜ್ಹಬ್ಗಳಲ್ಲಿ ಒಂದನ್ನು ಕೂಡ ಅನುಕರಣೆ ಮಾಡದವನು ಸ್ವೀಕರಿಸಿದವನು ಅವನು ಕುಫರ್ನತ್ತ ಹೋಗುವ ಸಾಧ್ಯತೆ, ಅವನು ಕಾಫಿರಾಗಿ ಹೋಗುತ್ತಾನೆ. ಇಂತಹ ಅನೇಕಾರು ವಿಷಯಗಳು ಇಸ್ಲಾಮಿನ ಪ್ರಮಾಣಗಳಲ್ಲಿ ನಮಗೆ ಮನಮುಟ್ಟುವಂತೆ ಮನವರಿಕೆಯಾಗುತ್ತಿದೆ. ನಾಲ್ಕು ಮಜ್ಹಬ್ಗಳಲ್ಲಿ ಒಂದನ್ನು ಅತ್ಯಂತ ಅನಿವಾರ್ಯವಾಗಿ ಕಡ್ಡಾಯವಾಗಿ ಪ್ರತಿಯೊಬ್ಬ ಮುಸಲ್ಮಾನನು ಅನುಕರಣೆ ಮಾಡಬೇಕು ಎಂದಾಗಿದೆ ಉಲಮಾ ಜಗತ್ತು ನಮ್ಮಲ್ಲಿ ಕಲಿಸುತ್ತಾ ಇರುವುದು. ಮಾತ್ರವಲ್ಲ ಇಂತಹ ಅನೇಕಾರು ವಿಷಯಗಳನ್ನು ಅನಿವಾರ್ಯವೆಲ್ಲವೆಂದು ಪ್ರತಿಯೊಬ್ಬರು ಅವರ ಇಚ್ಛೆ ಬಂದಂತೆ ಜೀವಿಸಬಹುದೆಂದು ನೂತನವಾದಿಗಳು ಬಡಂಬಡಿಸುತ್ತಿದ್ದಾರೆ. ಇಷ್ಟೇ ನನ್ನ ಮಾತಿ ಕಡಿವಾನ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್.